ಹಲೋ ಫ್ರೆಂಡ್ಸ್, ಸಕ್ಕ ಟಿವಿಯಲ್ಲಿ ನಾವಿವತ್ತು ನೋಡ್ತಾ ಇರುವಂತ ಸಿನಿಮಾದ ಹೆಸರು ಪಾರ್ಕಿಂಗ್. ರೀಸೆಂಟ್ ಆಗಿ ತಮಿಳಿನಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆದಂತ ಸಿನಿಮಾ. ಇನ್ನು ಮೈನ್ ಸ್ಟೋರಿಯ ವಿಷಯಕ್ಕೆ ಬರೋದಾದ್ರೆ, ಈಶ್ವರ್ ಒಬ್ಬ ಐ ಟಿ ಎಂಪ್ಲಾಯಿ. ಆತ ತನ್ನ ಆಫೀಸ್ಗೆ ಹತ್ತಿರವಾಗುವಂತಹ ಒಂದು ಬಾಡಿಗೆ ಮನೆಯನ್ನು ಹುಡುಕ್ತಾ ಇರ್ತಾನೆ. ಇನ್ನು ಆತನಿಗೆ ಒಬ್ಬ ಹೌಸ್ ಬ್ರೋಕರ್ ಆತನ ಆಫೀಸ್ಗೆ ಹತ್ತಿರವಾಗುವಂತ ಒಂದು ಮನೆಯನ್ನು ತೋರಿಸಿ, ಈ ಮನೆ ತುಂಬಾ ಲಕ್ಕಿ ಸರ್, ಇದಕ್ಕೆ ಮುಂಚೆ ಈ ಮನೆಯಲ್ಲಿ ಇದ್ದಂತವರು ಮನೆಯನ್ನ ಖಾಲಿ ಮಾಡೋದಕ್ಕೆ ಇಷ್ಟವಿಲ್ಲದೆ ತೀರಾ ಕೆಲಸದ ಅರ್ಜೆಂಟ್ ಇದ್ದಿದ್ದರಿಂದ ಖಾಲಿ ಮಾಡ್ಕೊಂಡು ಹೋದ್ರು ಅಂತ ಹೇಳ್ತಾನೆ. ಈಶ್ವರ್ಗೆ ಆ ಮನೆ ತುಂಬಾ ಇಷ್ಟವಾಗುತ್ತೆ. ಅದಕ್ಕೆ ಜೊತೆಯಾಗಿ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ. ಸೊ ಹಾಗಾಗಿ ಮೇಲಿನ ಮಹಡಿಯಲ್ಲಿರುವಂತ ತನ್ನ ಹೆಂಡತಿಗೆ ಒಂದ್ ಸ್ವಲ್ಪ ಸೇಫ್ಟಿ ಇರುತ್ತೆ ಅನ್ಕೊಂಡು ಆ ಮನೆಗೆ ಬಾಡಿಗೆಗೆ ಬರೋದಕ್ಕೆ ಒಪ್ಪಿಕೊಳ್ತಾನೆ. ನಂತರ ಅವರು ಆ ಮೇಲಿನ ಬಾಡಿಗೆ ಮನೆಗೆ ಶಿಫ್ಟ್ ಆಗ್ತಾರೆ. ಅವನ ಹೆಂಡತಿಗೂ ಕೂಡ ಆ ಮನೆ ತುಂಬಾ ಇಷ್ಟವಾಗುತ್ತೆ. ಇನ್ನು ಅವರ ಮನೆಯ ಗ್ರೌಂಡ್ ಫ್ಲೋರ್ ನಲ್ಲಿ ಇರುವಂತ ಮನೆ ಯಾರ್ದು ಅಂತ ನೋಡೋದಾದ್ರೆ ಅದು ಏಕರಾಜ್ ಅನ್ನುವಂತ ವ್ಯಕ್ತಿಯದ್ದು. ಅವರು ಕೂಡ ಆ ಮನೆಯಲ್ಲಿ ಬಾಡಿಗೆಗೆನೆ ಇರ್ತಾರೆ, ಆದ್ರೆ ಸುಮಾರು 10 ವರ್ಷಗಳಿಂದ ಕೂಡ ಅವರಲ್ಲೇ ಇರ್ತಾರೆ. ಹಾಗೇನೆ ಆ ಮನೆಯ ಒರಿಜಿನಲ್ ಓನರ್ ಬೇರೆ ಕಡೆ ಇನ್ನೊಂದು ಮನೆಯಲ್ಲಿ ಇರ್ತಾನೆ. ನಾವು ಸ್ಟೋರಿಯಲ್ಲಿ ಇನ್ನೊಂಚೂರು ಮುಂದಕ್ಕೆ ಹೋಗೋದಕ್ಕಿಂತಲೂ ಮುಂಚೆ ಏಕರಾಜ್ ಫ್ಯಾಮಿಲಿಯ ಬಗ್ಗೆ ಮತ್ತು ಈಶ್ವರ್ ಫ್ಯಾಮಿಲಿಯ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡು ಈಶ್ವರ್ ಮತ್ತು ಏಕರಾಜ್ ಹೇಗೆ ಆಲೋಚಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಫಸ್ಟ್ ನಾವು ಏಕರಾಜ್ ಫ್ಯಾಮಿಲಿಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಏಕರಾಜ್ ಒಂದು ಮುನ್ಸಿಪಲ್ ಆಫೀಸ್ ನಲ್ಲಿ ಇವಾಗಿ ಕೆಲಸ ಮಾಡ್ತಾ ಇರ್ತಾನೆ. ಅಂಡ್ ಆತ ಗವರ್ಮೆಂಟ್ ಜಾಬ್ ಅಲ್ಲಿ 30 ವರ್ಷಗಳಿಂದ ಕೆಲಸ ಮಾಡ್ತಾ ಇರ್ತಾನೆ. ಈ ಏಕರಾಜ್ ನಿಯತ್ತಾಗಿ ಕೆಲಸ ಮಾಡುವಂತಹ ಸ್ಟ್ರಿಕ್ಟ್ ಆಫೀಸರ್. 1 ರೂಪಾಯಿ ಕೂಡ ಲಂಚವನ್ನ ತೆಗೆದುಕೊಳ್ಳದೆ ಅವನ ಹತ್ರಕ್ಕೆ ಬರುವಂತ ಫೈಲ್ಗಳು ಕರೆಕ್ಟ್ ಆಗಿದ್ರೇನೆ ಆತ ಸೈನ್ ಮಾಡ್ತಾನೆ. ಒಂದ್ ವೇಳೆ ತನಗೆ ತೀರಾ ಪರಿಚಯವಿರುವಂತವರು ಬಂದ್ರು ಕೂಡ ಆತ ಹಾಗೇನೆ ಮಾಡ್ತಾನೆ, ಯಾಕಂದ್ರೆ ಆತ ಕೆಲಸದ ವಿಚಾರದಲ್ಲಿ ತುಂಬಾನೇ ಸ್ಟ್ರಿಕ್ಟ್. ಇನ್ನು ಏಕರಾಜ್ಗೆ ಯಾರಾದರೂ ರೆಸ್ಪೆಕ್ಟ್ ಕೊಡದೆ ಮಾತಾಡಿದ್ರೆ ಅಥವಾ ಯಾರಾದರೂ ಆತನ ಬಗ್ಗೆ ಕೀಳಾಗಿ ಮಾತಾಡಿದ್ರೆ ತಕ್ಷಣ ಆತನಿಗೆ ಕೋಪ ಬಂದ್ಬಿಡುತ್ತೆ. ಹೀಗಾಗಿ ಆತನ ಜೊತೆ ಮಾತಾಡುವಂತ ಯಾರೇ ಆದ್ರೂ ಕೂಡ ತುಂಬಾ ಆಲೋಚನೆ ಮಾಡಿ ನಾಲಿಗೆ ಬಿಕ್ಕಿ ಹಿಡಿದು ಮಾತಾಡ್ತಾರೆ. ಇನ್ನು ಏಕರಾಜನ ಹೆಂಡತಿ ಹೆಸರು ಪಾರ್ವತಿ. ಇನ್ನು ಏಕರಾಜ್ಗೆ ಒಬ್ಬ ಮಗಳಿರ್ತಾಳೆ, ಆಕೆ ಹೆಸರು ಅಪರ್ಣ, ಮತ್ತು ಆಕೆ ಬಿಟೆಕ್ ಅನ್ನ ಓದ್ತಾ ಇರ್ತಾಳೆ. ಇನ್ನು ಹೇಳ್ಬೇಕಂದ್ರೆ ಏಕರಾಜ್ ಒಬ್ಬ ಟಿಪಿಕಲ್ ಇಂಡಿಯನ್ ಫಾದರ್. ತನ್ನ ಮಗಳನ್ನ ಆದಷ್ಟು ಹೊರಕ್ಕೆ ಕಳಿಸಿದಂತೆ ಅವಳನ್ನ ಕಾಪಾಡಿಕೊಳ್ತಾ ಇರ್ತಾನೆ. ಹಾಗೇನೆ ಏಕರಾಜ್ ಗವರ್ಮೆಂಟ್ ಕೆಲಸ ಮಾಡ್ತಾ ಮಾಡ್ತಾ ನಿಯತ್ತಾಗಿ ಒಳ್ಳೆ ಸಂಪಾದನೆಯನ್ನೇ ಮಾಡ್ತಾ ಇದ್ರು ಕೂಡ ಆ ದುಡ್ಡನ್ನೆಲ್ಲ ಖರ್ಚು ಮಾಡ್ತಾ ಎಂಜಾಯ್ ಮಾಡದೆ ತನ್ನ ಮಗಳ ಮದುವೆಗಂತ ಸೇವ್ ಮಾಡಿ ಇಡ್ತಾ ಇರ್ತಾನೆ. ಅಸಲಾತ ಯಾವ ರೇಂಜ್ಗೆ ಸೇವ್ ಮಾಡ್ತಾ ಇರ್ತಾನೆ ಅಂದ್ರೆ, ಆತನ ಹೆಂಡತಿ ಅವನ ಹತ್ರಕ್ಕೆ ಬಂದು ಮನೆಯಲ್ಲಿ ಇರುವಂತ ಮಿಕ್ಸಿ ಕೆಟ್ಟೋಗ್ತಾನೆ ಇದೆ, ಹಾಗಾಗಿ ಯಾವ್ದಾದ್ರು ಒಂದು ಹೊಸ ಮಿಕ್ಸಿನ ತಗೊಂಡ್ ಬನ್ನಿ ಅಂತ ಹೇಳಿದ್ರೆ ಏಕರಾಜು ಮಾತ್ರ ಆ ಕೆಟ್ಟಾಗಿರುವಂತ ಮಿಕ್ಸಿನ ರಿಪೇರಿ ಮಾಡ್ತಾನೆ, ಆದ್ರೂ ಸುಮ್ನೆ ದುಡ್ಡು ಎಷ್ಟು ಯಾಕೆ ಮಾಡೋದು ಅನ್ಕೊಂಡು ಹೊಸ ಮಿಕ್ಸಿನಂತೂ ತರೋದಿಲ್ಲ. ಇನ್ನು ಈಶ್ವರ್ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈಶ್ವರ್ ಒಬ್ಬ ಐ ಟಿ ಎಂಪ್ಲಾಯಿ. ಆತ ದುಡ್ಡನ್ನ ಚೆನ್ನಾಗಿ ಸಂಪಾದನೆ ಮಾಡ್ತಾ ತನ್ನ ಹೆಂಡತಿಯನ್ನ ಇನ್ನೂ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಇನ್ನು ಈಶ್ವರ್ನ ಹೆಂಡತಿ ಹೆಸರು ಅತಿಕಾ. ಅಂಡ್ ಇವರಿಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿರ್ತಾರೆ. ಇನ್ನು ಅತಿಕಾಳ ಮನೆಯಲ್ಲಿ ಈಶ್ವರ್ನನ್ನ ಮದುವೆ ಆಗೋದಕ್ಕೆ ಅವರ ಮನೆಯವರು ಒಪ್ಕೊಂಡಿರೋದಿಲ್ಲ. ಹಾಗಾಗಿ ಅವಳು ಮನೆಯಲ್ಲಿ ಯಾರಿಗೂ ಕೂಡ ಹೇಳದೆ ರಿಜಿಸ್ಟರ್ ಆಫೀಸ್ ಅಲ್ಲಿ ಮದುವೆ ಆಗಿರ್ತಾಳೆ. ಇನ್ನು ಅತಿಕಾ ಫೈನ್ ಆರ್ಟ್ಸ್ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿರ್ತಾಳೆ. ಆದ್ರೆ ಆಕೆ ಈಗ 5 ತಿಂಗಳ ಪ್ರೆಗ್ನೆಂಟ್ ಆಗಿರೋದ್ರಿಂದ ಆ ಲೆಕ್ಚರರ್ ಜಾಬ್ ಇಂದ ಬ್ರೇಕ್ ತಗೊಂಡಿರ್ತಾಳೆ. ಇನ್ನು ಅತಿಕಾಗೆ ಯಾವಾಗ್ಲೂ ಕೂಡ ತನ್ನ ಮನೆಯವರು ತನ್ನ ಜೊತೆ ಮಾತಾಡ್ತಾ ಇಲ್ಲ ಅನ್ನುವಂತ ನೋವು ಯಾವಾಗ್ಲೂ ಇರುತ್ತೆ. ಹೀಗಾಗಿ ಈಶ್ವರ್ ಆದಷ್ಟು ಆಕೆ ನೊಂದುಕೊಳ್ಳದಂತೆ ನೋಡಿಕೊಳ್ತಾ ಇರ್ತಾನೆ. ಇನ್ನು ಈಶ್ವರ್ ಹೇಗೆ ಆಲೋಚನೆ ಮಾಡ್ತಾನೆ ಅಂತ ನೋಡೋದಾದ್ರೆ, ನಿನ್ನೆ ಏನಾಯ್ತು ನಮಗ್ ಬೇಕಿಲ್ಲ, ನಾಳೆ ಏನಾಗುತ್ತೋ ಅದ್ ನಮ್ಗೆ ಗೊತ್ತಿಲ್ಲ, ಹಾಗಾಗಿ ನಾವು ಪ್ರೆಸೆಂಟ್ ಅಲ್ಲಿ ಹೇಗಿರ್ತೀವಿ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಅನ್ನುವಂತೆ ಬದುಕ್ತಾ ಇರ್ತಾನೆ. ಒಂದ್ ವೇಳೆ ತನ್ನ ಮನೆಗೆ ಅಥವಾ ಹೆಂಡತಿಗೆ ಏನಾದ್ರೂ ಅವಶ್ಯಕತೆ ಅನಿಸಿದ್ರೆ ಕೈಯಲ್ಲಿ ದುಡ್ಡಿಲ್ದೆ ಹೋದ್ರೂ ಕೂಡ EMI ಅದನ್ನ ಪರ್ಚೇಸ್ ಮಾಡ್ತಾ ಇರ್ತಾನೆ. ಇನ್ನು ಈಶ್ವರ್ ಫ್ಯಾಮಿಲಿ ಆ ಮನೆಗೆ ಶಿಫ್ಟ್ ಆದ ನಂತರ ಅವರ ಮನೆಯ ಕೆಳಗಡೆ ಫ್ಲೋರ್ ಅಲ್ಲಿ ಇದ್ದಂತಹ ಏಕರಾಜ್ ಫ್ಯಾಮಿಲಿಯೊಂದಿಗೆ ತುಂಬಾ ಕ್ಲೋಸ್ ಆಗಿ ಹೋಗ್ತಾರೆ. ಇನ್ನು ಏಕರಾಜ್ ನ ಮಗಳಾದಂತಹ ಅಪರ್ಣ ಅವರ ಜೊತೆ ತುಂಬಾ ಆತ್ಮೀಯವಾಗಿ ಮಾತಾಡತೊಡಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ಏಕರಾಜ್ ಡೈಲಿ ತನ್ನ ಹತ್ರ ಇದ್ದಂತ ಹಳೆ ಸ್ಪ್ಲೆಂಡರ್ ಬೈಕ್ ಅಲ್ಲಿ ತನ್ನ ಆಫೀಸ್ಗೆ ಹೋಗ್ತಾ ಇರ್ತಾನೆ. ಇನ್ನು ಈಶ್ವರ್ ಡೈಲಿ ತನ್ನ ಆಫೀಸ್ ಕ್ಯಾಬ್ ಅಲ್ಲಿ ಆಫೀಸ್ಗೆ ಹೋಗ್ತಾ ಇರ್ತಾನೆ. ಇನ್ನು ಏಕರಾಜ್ನ ಹೆಂಡತಿಯಾದಂತ ಪಾರ್ವತಿಗೆ ಒಬ್ಬ ತಮ್ಮ ಇರ್ತಾನೆ. ಆತ ಒಂದು ಟೆಂಡರ್ ಕಾಂಟ್ರಾಕ್ಟ್ ಮೇಲೆ ಸರ್ಕಾರಿ ಆಫೀಸರ್ ಆದಂತ ಏಕರಾಜ್ನ ಸೈನ್ ಹಾಕ್ಸ್ಕೊಳ್ಳೋದಕ್ಕೆ ಯಾವಾಗ್ಲೂ ಅವರ ಮನೆ ಸುತ್ತಲೇ ಸುತ್ತಾ ಇರ್ತಾನೆ. ಆದ್ರೆ ಆತ ಟೆಂಡರ್ಗೆ ಹಾಕಿದಂತ ಅಪ್ಲಿಕೇಶನ್ ಅಲ್ಲಿ ತುಂಬಾ ತಪ್ಪುಗಳಿರ್ತವೆ, ಹಾಗಾಗಿ ಏಕರಾಜ್ ಅವನ ಟೆಂಡರ್ ಅಪ್ಲಿಕೇಶನ್ ಮೇಲೆ ಸೈನ್ ಮಾಡೋದಿಲ್ಲ. ಆದ್ರೆ ಏಕರಾಜ್ ಹೆಂಡತಿ ಪಾರ್ವತಿಯ ತಮ್ಮ ಮಾತ್ರ ಅವರ ಮನೆ ಸುತ್ತಲೇ ತಿರುಗ್ತಾನೆ ಇರ್ತಾನೆ. ಬಹುಶಃ ಯಾವಾಗ್ಲಾದ್ರೂ ನಮ್ಮ ಬಾವ ಏಕರಾಜ್ ಸೈನ್ ಮಾಡ್ತಾರೆ ಅಂತ. ದಿನಗಳು ಕಳೀತಾ ಕಳೀತಾ ಹೋದಂತೆ ಈಶ್ವರ್ ಫ್ಯಾಮಿಲಿ ಮತ್ತು ಏಕರಾಜ್ ಫ್ಯಾಮಿಲಿ ತುಂಬಾ ಆತ್ಮೀಯರಾಗ್ತಾರೆ. ಇನ್ನು ಒಂದಿನ ಈಶ್ವರ್ ತನ್ನ ಹೆಂಡತಿ ಅತಿಕಾಳನ್ನ ಹಾಸ್ಪಿಟಲ್ಗೆ ಚೆಕಪ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಕ್ಯಾಬ್ ಅನ್ನ ಬುಕ್ ಮಾಡ್ತಾನೆ. ಆದ್ರೆ ಕ್ಯಾಬ್ನವನು ಲಾಸ್ಟ್ ಮಿನಿಟ್ ಅಲ್ಲಿ ಕೈ ಕೊಡ್ತಾನೆ. ಹೀಗಾಗಿ ಈಶ್ವರ್ ಆಟೋದಲ್ಲಿ ತನ್ನ ಹೆಂಡತಿಯನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಇನ್ನು ಅಲ್ಲಿನ ರಸ್ತೆಗಳಲ್ಲಿ ಸಿಗ್ನಲ್ ಗಳಲ್ಲಿ ಆ ಆಟೋದವನು ಹೇಗೆಂದ್ರೆ ಹಾಗೆ ಆಟೋವನ್ನ ಓಡಿಸ್ಕೊಂಡು ಬಂದಿರ್ತಾನೆ. ಹೀಗಾಗಿ ಈಶ್ವರ್ನ ಹೆಂಡತಿಗೆ ಒಂದ್ ಸ್ವಲ್ಪ ಸ್ಟ್ರೈನ್ ಆಗಿರುತ್ತೆ. ನಂತರ ಅವನು ಹೆಂಡತಿಯನ್ನ ಕರ್ಕೊಂಡೋಗಿ ಚೆಕಪ್ ಮಾಡಿಸ್ತಾನೆ. ಆ ನಂತರ ವಾಪಸ್ ಬರುವಂತ ಸಂದರ್ಭದಲ್ಲಿ ನಿನಗೆ ಇಷ್ಟವಾದ ಕಲರ್ ಬ್ಲೂನೇ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹೌದು ಅಂತಾಳೆ. ಸೀನ್ ಕಟ್ ಮಾಡಿದ್ರೆ ಈಶ್ವರ್ ತನ್ನ ಹೆಂಡತಿಗೋಸ್ಕರ ಒಂದು ಬ್ಲೂ ಕಲರ್ ಕಾರ್ ಅನ್ನ ಪರ್ಚೇಸ್ ಮಾಡ್ತಾನೆ, ಅದು ಕೂಡ EMI. ಇನ್ನು ಅತಿಕಾ ಅದನ್ನ ನೋಡಿ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ. ಸೊ ಇಲ್ಲಿಂದ ಅಸಲಿ ಸ್ಟೋರಿ ಶುರುವಾಗುತ್ತೆ. ಇನ್ನು ಏಕರಾಜ್ ಮತ್ತು ಈಶ್ವರ್ ವಾಸ ಮಾಡುವಂತಹ ಆ ಮನೆಯ ಪಾರ್ಕಿಂಗ್ ಪ್ಲೇಸ್ ತುಂಬಾ ಚಿಕ್ಕದಾಗಿರುತ್ತೆ.
ಸೊ ಹೀಗಾಗಿ ಕಾರನ್ನು ತಗೊಂಡ್ ಬಂದಂತಹ ಈಶ್ವರ್ ಆ ಕಾರನ್ನ ಒಳಗಡೆ ಪಾರ್ಕ್ ಮಾಡೋದಕ್ಕಂತ ಅದಾಗಲೇ ಏಕರಾಜ್ ನಿಲ್ಲಿಸಿದ್ದಂತ ಬೈಕ್ ಅನ್ನ ಒಂದ್ ಸ್ವಲ್ಪ ಪಕ್ಕಕ್ಕೆ ಪಾರ್ಕ್ ಮಾಡುವಂತ ಹೇಳ್ತಾರೆ. ಸೊ ಹಾಗಾಗಿ ಏಕರಾಜ್ ಬೈಕ್ ಅನ್ನ ತೆಗೆದು ಪಕ್ಕಕ್ಕೆ ಪಾರ್ಕ್ ಮಾಡ್ತಾನೆ ಮತ್ತು ಅವರ ಕಾರನ್ನ ನೋಡಿ ಕಾರ್ ತುಂಬಾನೇ ಚೆನ್ನಾಗಿದೆ, ಕಲರ್ ಕೂಡ ಎಕ್ಸಲೆಂಟ್ ಆಗಿದೆ ಅಂತ ಹೊಗಳ್ತಾನೆ. ಆದ್ರೆ ಒಳಗೊಳಗೆ ಅವನಿಗೆ ತಿಳಿಯದಂತೆ ಒಂದು ತಪನ ಶುರುವಾಗಿರುತ್ತೆ. ಯಾಕಂದ್ರೆ ನಿನ್ನೆ ಮೊನ್ನೆ ಬಂದಂತವನು ನನ್ನ ಮುಂದೆನೆ ಕಾರ್ ತಂದು ನಿಲ್ಲಿಸ್ಬಿಟ್ನಲ್ಲ ಅಂತ. ಇನ್ನು ಪಾರ್ವತಿ ಆ ಕಾರನ್ನು ನೋಡಿ ಆ ಮೇಲಿನ ಮನೆಯವರು ತಂದಿರುವಂತ ಕಾರು ತುಂಬಾನೇ ಚೆನ್ನಾಗಿದೆ ಮತ್ತು ಆತ ಅವನ ಹೆಂಡತಿಯನ್ನ ಹೇಗೆ ನೋಡ್ಕೊಳ್ತಾನೆ ಅನ್ನೋದನ್ನ ಯಾರೇ ಆಗ್ಲಿ ಆತನಿಂದ ನೋಡಿ ಕಲಿಬೇಕು ಅಂತ ಹೇಳ್ತಾಳೆ. ಇನ್ನು ಬೀದಿಯಲ್ಲಿರುವಂತ ಎಲ್ಲರೂ ಆ ಕಾರು ಏಕರಾಜದು ಅನ್ಕೊಂಡು ಏಕರಾಜನನ್ನ ತುಂಬಾ ಹೊಗಳ್ತಾರೆ. ಆದ್ರೆ ಆ ಕಾರು ಈಶ್ವರದು ಅಂತ ಗೊತ್ತಾದ ನಂತರ ಬೈಕ್ ಅನ್ನು ಓಡಿಸಬೇಕಾದ್ರೆ ಇರುವಂತ ಮಜಾ ಕಾರಲ್ಲಿ ಹೋಗ್ಬೇಕಾದ್ರೆ ಇರೋದಿಲ್ಲ ಅಂತಾರೆ. ಇನ್ನು ಇವ್ರು ಇರುವಂತ ಮನೆ ಕಾಂಪೌಂಡ್ ತುಂಬಾ ಚಿಕ್ಕದಾಗಿರುತ್ತೆ. ಹಾಗಾಗಿ ಈಶ್ವರ್ ಕಾರನ್ನ ಪಾರ್ಕ್ ಮಾಡಿದಾಗ ಏಕರಾಜ್ಗೆ ತನ್ನ ಬೈಕ್ ಅನ್ನು ಒಳಗಡೆ ನಿಲ್ಲಿಸಬೇಕಂದ್ರು ಅಥವಾ ಬೈಕ್ ಅನ್ನು ಹೊರಕ್ಕೆ ತೆಗಿಬೇಕಂದ್ರು ತುಂಬಾ ತೊಂದರೆ ಆಗ್ತಾ ಇರುತ್ತೆ. ದಿನಗಳು ಕಳೀತಾ ಕಳೀತಾ ಹೋದಂತೆ ಏಕರಾಜ್ ನನ್ನ ಮನೆ ಮುಂದೆ ಇರುವಂತ ಕಾಂಪೌಂಡ್ ಅಲ್ಲಿ ನನ್ನ ಬೈಕ್ ನಿಲ್ಲಿಸೋದಕ್ಕೆ ಜಾಗ ಸಿಗ್ತಾ ಇಲ್ಲ ಅಂತ ಒಳಗೊಳಗೆ ಕೋಪವನ್ನ ಹೆಚ್ಚಿಸ್ಕೊಳ್ತಾ ಇರ್ತಾನೆ. ಇನ್ನು ಇದಕ್ಕೆ ಜೊತೆ ಎನ್ನುವಂತೆ ಈಶ್ವರನ ಕಾರನ್ನ ತೊಳೆಯೋದಕ್ಕಂತ ಡೈಲಿ ಬಾಬ್ ಮರ್ಲೆ ಅನ್ನುವಂತ ಒಬ್ಬ ಯುವಕ ಬರ್ತಾ ಇರ್ತಾನೆ. ಅವನ ವೇಷ, ಅವನ ವಿಚಿತ್ರ ಗೆಟಪ್, ಅವನ ಹಾವಭಾವಗಳನ್ನ ನೋಡಿದಂತಹ ಏಕರಾಜ್ಗೆ ಸಿಟ್ಟು ಬರ್ತಾ ಇರುತ್ತೆ. ಹೀಗಾಗಿ ಏಕರಾಜ್ ಆ ಬಾಬ್ ಮರ್ಲೆ ಕಾರನ್ನ ತೊಳೆಯುವಷ್ಟು ಕಾಲವೂ ಕೂಡ ಆತ ತನ್ನ ಮಗಳನ್ನ ನೋಡ್ಲೇಬಾರ್ದು ಅಂತ ಮನೆ ಬಾಗಿಲ ಹೊರಗಡೆನೆ ಕಾವಲಾಗಿ ನಿಂತ್ಕೊಂಡಿರ್ತಾನೆ. ಒಂದಿನ ರಾತ್ರಿ ಏಕರಾಜ್ ತನ್ನ ಬೈಕ್ ಅನ್ನು ಒಳಕ್ಕೆ ನಿಲ್ಲಿಸ್ತಾ ಇರಬೇಕಾದ್ರೆ ಅಕಸ್ಮಾತ್ ಆಗಿ ಈಶ್ವರನ ಕಾರಿಗೆ ಒಂದು ಸಣ್ಣ ಗೆರೆ ಬೀಳುತ್ತೆ. ಇನ್ನು ಆ ಕಾರನ್ನ ತೊಳೆಯುವಂತ ಬಾಬ್ ಮರ್ಲೆ ಕಾರನ್ನ ತೊಳಿಬೇಕಾದ್ರೆ ಆ ಗೆರೆಯನ್ನ ನೋಡಿ ಅದನ್ನ ಈಶ್ವರ್ಗೆ ಹೇಳ್ತಾನೆ. ಇನ್ನು ಈಶ್ವರ್ ಇದು ಏಕರಾಜ್ ಅವರ ಬೈಕಿಂದಲೇ ನಡೆದಿರುತ್ತೆ ಅನ್ನೋದನ್ನ ತಿಳ್ಕೊಂಡು ಇನ್ಮೇಲೆ ಆದ್ರೂ ನಿಮ್ಮ ಬೈಕ್ ಅನ್ನ ಒಳಕ್ಕೆ ನಿಲ್ಲಿಸಬೇಕಾದ್ರೆ ಒಂದ್ ಸ್ವಲ್ಪ ಸೇಫ್ ಆಗಿ ಒಳಗೆ ತಂದು ನಿಲ್ಲಿಸಿ, ಕೇರ್ಲೆಸ್ ಆಗಿ ಇಡಬೇಡಿ ಅಂತಾನೆ. ಇದರಿಂದ ಸಿಟ್ಟಾಗಿ ಹೋದಂತಹ ಏಕರಾಜ್ ಬೈಕ್ ಅನ್ನ ಸೇಫ್ ಆಗಿ ಒಳಕ್ಕೆ ನಿಲ್ಲಿಸಿ ಅನ್ನೋವರೆಗೂ ಕೂಡ ಕರೆಕ್ಟ್ ಆಗಿದೆ, ಆದ್ರೆ ಕೇರ್ಲೆಸ್ ಅದು ಇದು ಅಂತ ಏನ್ ಮಾತಾಡೋದಕ್ಕೆ ಹೋಗ್ಬೇಡ, ಆದ್ರೆ ನಾನೇನು ಬೇಕಂತ ಮಾಡಿಲ್ವಲ್ಲ ಅಂತಾನೆ. ಇನ್ನು ಏಕರಾಜ್ ಜಗಳಕ್ಕೆ ಬಂದಂತೆ ಮಾತಾಡಿದ್ದರಿಂದ ಈಶ್ವರ್ ಇವ್ರ ಜೊತೆ ಸುಮ್ಮನೆ ಜಗಳ ಯಾಕೆ ಅನ್ಕೊಂಡು ಆಫೀಸ್ಗೆ ಹೊರಟು ಹೋಗ್ತಾನೆ. ಇನ್ನು ಈಶ್ವರ್ ಆಫೀಸ್ನಲ್ಲಿ ಇದ್ದಷ್ಟು ಕಾಲವೂ ಕೂಡ ತುಂಬಾ ಡಿಸ್ಟರ್ಬ್ ಆಗಿ ಇರ್ತಾನೆ. ಹೀಗಾಗಿ ಅವನು ನೈಟ್ ಮನೆಗೆ ಬರುತ್ತಲೇ ಏಕರಾಜ್ ಜೊತೆ ಮಾತಾಡಿ ಮನೆಯ ಟೆರೆಸ್ ಮೇಲೆ ಆತನ ಜೊತೆ ಡ್ರಿಂಕ್ ಸಿಟ್ಟಿಂಗ್ ಆಗ್ತಾನೆ. ಇನ್ನು ಇವರಿಬ್ಬರ ಆಲೋಚನಾ ವಿಧಾನಗಳೇ ಬೇರೆ ಬೇರೆ ಇರೋದ್ರಿಂದ ಏಕರಾಜ್ ಮಾತಾಡ್ತಾ ಇರಬೇಕಾದ್ರೆ ನಾನು ನನ್ನ ಮಗಳಿಗೆ ಮದುವೆಯನ್ನ ಮಾಡೋದಕ್ಕೋಸ್ಕರ ನನ್ನ ಸ್ಯಾಲರಿ ಎಲ್ಲವನ್ನು ಕೂಡ ಸೇವ್ ಮಾಡಿ ಇಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಈಶ್ವರ್ ಸರ್ ನಿನ್ನೆ ಏನಾಗಿದೆಯೋ ಅದು ಮುಗಿದು ಹೋಗಿದೆ, ನಾಳೆ ಏನಾಗುತ್ತೋ ಅದು ನಮಗಂತೂ ಗೊತ್ತಿಲ್ಲ, ಹಾಗಾಗಿ ನಾವು ಈ ಕ್ಷಣದಲ್ಲಿ ಹೇಗೆ ಬದುಕ್ತಾ ಇರ್ತೀವೋ ಅದನ್ನ ಎಂಜಾಯ್ ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತಾನೆ. ನಮಗೋಸ್ಕರ ಖರ್ಚು ಮಾಡಲಾಗದಂತ ದುಡ್ಡು ಎಷ್ಟೇ ಸಂಪಾದನೆ ಮಾಡಿದ್ರು ಒಂದ್ ವೇಳೆ ಇಲ್ಲದೆ ಹೋದ್ರು ಎರಡು ಒಂದೇ, ಬೇಕಾದ್ರೆ ನನ್ನನ್ನು ಮತ್ತು ನನ್ನ ವೈಫನ್ನ ನೋಡಿ, ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ, ಹಾಸ್ಪಿಟಲ್ಗೆ ಮನೆಗೆ ಓಡಾಡೋದಕ್ಕೆ ಕಷ್ಟವಾಗುತ್ತೆ ಅಂತ ಇಎಂಐಲ್ಲೇ ಕಾರನ್ನು ತಗೊಂಡ್ ಬಂದೆ. ಹಾಗೇನೆ ಗ್ರ್ಯಾಂಡ್ ಆಗಿ ಮ್ಯಾರೇಜ್ ಅಂತೇನು ಇಲ್ಲದೆ ಸಿಂಪಲ್ ಆಗಿ ರಿಜಿಸ್ಟರ್ ಮ್ಯಾರೇಜ್ ಆದ್ವಿ, ನಾವೀಗ ಚೆನ್ನಾಗಿದೀವಲ್ವಾ ಅಂತ ಹೇಳ್ತಾನೆ. ಇದರಿಂದ ಸಡನ್ ಆಗಿ ರೈಸ್ ಆಗಿ ಹೋದಂತ ಏಕರಾಜ್ ಅಂದ್ರೆ ಈಗೇನು ನಾನು ಕೂಡ ನಿಂತರ ನನ್ನ ಮಗಳನ್ನ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಟ್ಟು ನನಗಿರುವಂತ ಮರ್ಯಾದೆಯನ್ನ ಕಳ್ಕೊಳ್ಬೇಕು ಅಂತಲ ಅಂತ ಕೋಪದಿಂದ ಈಶ್ವರ್ ಮೇಲೆ ಮಾತಾಡಿ ನನ್ನ ಸರಿಸಮಾನವಾಗಿ ಕೂತ್ಕೊಳ್ಳೋದಕ್ಕೆ ಯೋಗ್ಯತೆನೇ ಇಲ್ದವನ ಜೊತೆ ಕುಡಿಯೋದಕ್ ಬಂದ್ ಕೂತ್ಕೊಂಡಲ್ವಾ, ಅದ್ ನಂದೇ ತಪ್ಪು ಅನ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನು ಅದೇ ಟೈಮಲ್ಲಿ ಹೆಂಡತಿ ಪಾರ್ವತಿ ಈ ಮಿಕ್ಸಿ ಜಾರ್ ಹಾಳಾಗೋಗಿದೆ, ಹಾಗಾಗಿ ಇದನ್ನಾದ್ರೂ ಹೊಸದಾಗೊಂದು ತಂದ್ಕೊಡಿ ಅಂತ ಹೇಳ್ತಾಳೆ. ಅದಕ್ಕೆ ಏಕರಾಜ್ ಸರಿ ನಾನು ಅದನ್ನ ರಿಪೇರ್ ಮಾಡಿ ಕೊಡ್ತೀನಿ ಬಿಡು ಅಂತಾನೆ. ಇದರಿಂದಾಗಿ ಸಿಟ್ಟಾದಂತ ಹೆಂಡತಿ ಪಾರ್ವತಿ ಆ ಮೇಲಿನ ಮನೆಯಲ್ಲಿ ಇರುವಂತ ಈಶ್ವರನನ್ನ ನೋಡಿ ಕಲ್ತ್ಕೊಳ್ಳಿ, ಆತ ತನ್ನ ಹೆಂಡತಿಗೋಸ್ಕರ ಏನ್ ಬೇಕೋ ಎಲ್ಲವನ್ನೂ ತಂದ್ಕೊಡ್ತಾ ಇದ್ದೇನೆ ಅಂತ ಹೇಳ್ತಾಳೆ. ಮೊದಲೇ ಸಿಟ್ಟಲ್ಲಿ ಬಂದಂತ ಏಕರಾಜ್ಗೆ ಹೆಂಡತಿ ಈಗೆಲ್ಲ ಹೇಳಿದ್ರಿಂದ ಸಿಟ್ಟು ಮತ್ತಷ್ಟು ಹೆಚ್ಚಾಗಿ ಹೋಗುತ್ತೆ. ಹೀಗಾಗಿ ಆ ಮಿಕ್ಸಿ ಜಾರ್ ಅನ್ನ ಸಿಟ್ಟಿನಿಂದ ನೆಲಕ್ಕೆ ಬಿಸಾಕ್ತಾನೆ. ಸಿನ್ ಕಟ್ ಮಾಡಿದ್ರೆ ಮಾನ್ಯ ದಿನ ಏಕರಾಜ್ ತನ್ನ ಬೈಕ್ ಅನ್ನ ತೆಗೆದುಕೊಂಡು ಆಫೀಸ್ಗೆ ಹೋಗ್ಬೇಕಂತ ನೋಡಿದಾಗ ಈಶ್ವರ್ನ ಕಾರು ಅಡ್ಡವಾಗಿ ನಿಂತಿರುತ್ತೆ. ಹೀಗಾಗಿ ಏಕರಾಜ್ ಈಶ್ವರ್ ಹತ್ರಕ್ಕೆ ಹೋಗಿ ನಿನ್ನ ಕಾರನ್ನ ಒಂದ್ ಸ್ವಲ್ಪ ಪಕ್ಕ ಹಾಕೊಂಡ್ರೆ ನಾನು ಬೈಕ್ ಅನ್ನ ತಗೊಂಡೋಗ್ತೀನಿ ಅಂತ ಕೇಳ್ತಾನೆ. ಇನ್ನು ಅದೇ ಟೈಮಲ್ಲಿ ಈಶ್ವರ್ ಟಿಫನ್ ಮಾಡ್ತಾ ಇರ್ತಾನೆ. ಸರ್ ಮನೆಯೊಳಗೆ ಬಂದು ಒಂದ್ 5 ನಿಮಿಷ ಕೂತ್ಕೊಳ್ಳಿ, ಒಂದ್ 5 ನಿಮಿಷ ಸರ್ ಬಂದ್ಬಿಡ್ತೀನಿ ಅಂತಾನೆ. ಇದರಿಂದ ಸಿಟ್ಟಾದಂತೆ ಏಕರಾಜ್ ನನಗೆ ನಿನ್ನ ಮರ್ಯಾದೆಗಳೇನು ಬೇಕಾಗಿಲ್ಲ, ಫಸ್ಟ್ ಕೆಳಗೆ ಬಂದು ಕಾರನ್ನ ಪಕ್ಕಕ್ಕೆ ಹಾಕು ಅಂತಾನೆ. ಇದರಿಂದ ಈಶ್ವರ್ ಕೂಡ ರೈಸ್ ಆಗಿ 5 ನಿಮಿಷ ವೇಟ್ ಮಾಡಿ ಅಂತಾನೆ. ಆನಂತರ ಈಶ್ವರ್ ಏಕರಾಜ್ ಮೇಲಿರುವಂತ ಕೋಪದಿಂದ ಬೇಕಂತಲೇ ಇನ್ನೊಂದಷ್ಟು ಲೇಟ್ ಮಾಡ್ತಾನೆ. ಇನ್ನು ಅದನ್ನು ಗಮನಿಸಿದಂತ ಅಧಿಕ ನೀನು ಬೇಗ ಹೋಗಿ ಆ ಕಾರನ್ನ ಸೈಡ್ ಪಾರ್ಕ್ ಮಾಡು, ಅವ್ರ ಆಫೀಸ್ಗೆ ಹೋಗ್ಬೇಕು, ಏನು ಅರ್ಜೆಂಟ್ ಇರ್ಬೋದು ಅಂತ ಅವನನ್ನ ಕೆಳಕ್ಕೆ ಕಳಿಸ್ತಾಳೆ. ನಂತರ ಈಶ್ವರ್ ಕೆಳಕ್ಕೆ ಬಂದು ನೋಡಿದ್ರೆ ಅಷ್ಟರಲ್ಲಾಗ್ಲೇ ಏಕರಾಜ್ ಆಫೀಸ್ಗೆ ನಡ್ಕೊಂಡೆ ಹೊರಟು ಹೋಗಿರ್ತಾನೆ. ಇನ್ನು ಏಕರಾಜ್ ಸಾಯಂಕಾಲ ಮನೆಗೆ ಬಂದ ನಂತರ ಕಾರ್ ಪಾರ್ಕಿಂಗ್ ಪ್ಲೇಸ್ ಅನ್ನ ನೋಡ್ತಾನೆ. ಆಗ ಅವನೊಳಗಿರುವಂತ ಈಗೋ ಈಶ್ವರ್ನ ಕಾರ್ ಪಾರ್ಕಿಂಗ್ಗೆ ಪ್ಲೇಸ್ ಇರಬಾರ್ದು ಅನ್ಕೊಂಡು ತನ್ನ ಬೈಕ್ ಅನ್ನ ಎಳೆದು ಕಾರ್ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ನಿಲ್ಲಿಸ್ತಾನೆ. ಇನ್ನು ಈಶ್ವರ್ ಆಫೀಸ್ ಕೆಲಸ ಮುಗಿದ ನಂತರ ಕಾರನ್ನ ಸರ್ವಿಸ್ ಮಾಡಿಸ್ಕೊಂಡು ಮನೆಗೆ ಬರುವಷ್ಟರಲ್ಲಿ ತುಂಬಾ ಲೇಟ್ ಆಗಿರುತ್ತೆ. ಹೀಗಾಗಿ ಅವನು ಕಾಂಪೌಂಡ್ನ ಮಧ್ಯದಲ್ಲಿ ಇರುವಂತ ಬೈಕ್ ಅನ್ನ ನೋಡಿ ಈ ಟೈಮಲ್ಲಿ ಏಕರಾಜ್ ಅವರನ್ನ ಎಬ್ಸಿ ಯಾಕೆ ತೊಂದರೆ ಕೊಡೋದು ಅನ್ಕೊಂಡು ಅವರ ಬೈಕ್ ಅನ್ನ ತಾನೇ ಪಕ್ಕಕ್ಕೆ ನಿಲ್ಲಿಸ್ತಾನೆ. ನಂತರ ತನ್ನ ಕಾರನ್ನ ಒಳಕ್ಕೆ ತಗೊಂಡ್ಬಂದು ಪಾರ್ಕ್ ಮಾಡ್ತಾನೆ.
ಆದ್ರೆ ಬ್ಯಾಡ್ ಲಕ್ ಏನಂದ್ರೆ ಈಶ್ವರ್ ಪಕ್ಕಕ್ಕೆ ನಿಲ್ಲಿಸಿದ್ದಂತ ಬೈಕ್ ರಾತ್ರಿ ಯಾವುದೋ ಒಂದು ಹೊತ್ತಲ್ಲಿ ಅಕಸ್ಮಾತ್ ಆಗಿ ಕೆಳಕ್ಕೆ ಬಿದ್ದು ಹೋಗಿರುತ್ತೆ. ಇನ್ನು ಮಾನ್ಯ ದಿನ ಹೊರಕ್ಕೆ ಬಂದಂತ ಏಕರಾಜ್ ತನ್ನ ಬೈಕ್ ಬಿದ್ದು ಹೋಗಿರೋದನ್ನ ನೋಡಿ ಈಶ್ವರ್ನನ್ನ ಅಲ್ಲಿಗೆ ಕರ್ಕೊಂಡು ಬರ್ತಾನೆ. ನೀನು ನನ್ನ ಬೈಕ್ ಅನ್ನ ಬೇಕಂತೆ ಪಕ್ಕಕ್ಕೆ ಇಳಿದು ಬಿಸಾಕಿದೆ ಅಂತ ಅವನ ಮೇಲೆ ಜಗಳ ಮಾಡತೊಡಗ್ತಾನೆ. ಇನ್ನು ಇಬ್ಬರ ಮಧ್ಯೆ ಜಗಳ ಜಾಸ್ತಿ ಆಗುತ್ತೆ. ಇದರಿಂದ ಕೋಪಗೊಂಡಂತ ಈಶ್ವರ್ ಇನ್ಮೇಲಿಂದ ನಿಮ್ಮ ಬೈಕ್ ಅನ್ನ ಬೇಕಂತೆ ಕೆಳಕ್ಕೆ ಬಿಡಿಸ್ತೀನಿ ಅಂತಾನೆ. ಅದಕ್ಕೆ ಏಕರಾಜ್ ನಾನು ಕೂಡ ನಿನ್ನ ಕಾರಿಗೆ ಬೇಕಂತೆ ಡ್ಯಾಮೇಜ್ ಮಾಡ್ತೀನಿ ಅಂತಾನೆ. ಇನ್ನು ಮನೆಯಲ್ಲಿರುವಂತ ಹೆಂಗಸರು ಅವರಿಬ್ಬರ ಜಗಳವನ್ನು ನಿಲ್ಲಿಸಿ ಒಳಕ್ಕೆ ಕರ್ಕೊಂಡು ಹೋಗ್ತಾರೆ. ಇನ್ನು ಇವರಿಬ್ಬರ ಜಗಳದ ಬಗ್ಗೆ ತಿಳ್ಕೊಂಡಂತಹ ಅವರ ಮನೆಯ ಓನರ್ ಇವರ ಹತ್ರಕ್ಕೆ ಬಂದು ಮಾತಾಡ್ತಾರೆ. ಆಗ ಹೌಸ್ ಓನರ್ ಮಾತಾಡ್ತಾ, ಕಾರು ದೊಡ್ಡದಾಗಿದೆ, ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಜಾಗ ಬೇಕು, ಆದ್ರೆ ಬೈಕಿಗೆ ಒಂದು ಸ್ವಲ್ಪ ಜಾಗ ಇದ್ರೆ ಸಾಕಲ್ವಾ ಅಂತ ಹೇಳಿ ಈಶ್ವರ್ಗೆ ಸಪೋರ್ಟ್ ಮಾಡ್ತಾ ಇನ್ಮೇಲಿಂದ ಇದಕ್ಕೆಲ್ಲ ಜಗಳ ಮಾಡೋದಕ್ಕೆ ಹೋಗ್ಬಿಡಿ ಅಂತ ಹೇಳಿ ಹೋಗ್ತಾನೆ. ಇನ್ನು ಈಶ್ವರ್ ಈ ಜಗಳದಲ್ಲಿ ನಾನೇ ಗೆದ್ದಿದ್ದು ಅಂತ ಏಕರಾಜ್ ಕಡೆ ನೋಡ್ತಾನೆ. ಆದ್ರೆ ಏಕರಾಜ್ ಮಾತ್ರ ಇದು ನನಗಾದಂತ ಅವಮಾನ ಅಂತ ಭಾವಿಸಿ ಇವರಿಗೆ ನನ್ನ ತಾಕತ್ ಏನು ಅಂತ ತೋರಿಸ್ತೀನಿ ಅಂದ್ಕೊಳ್ತಾನೆ. ನೆಕ್ಸ್ಟ್ ಅವನು ಡೈರೆಕ್ಟ್ ಆಗಿ ಕಾರ್ ಶೋರೂಮ್ಗೆ ಹೋಗ್ತಾನೆ. ಇವತ್ತೇ ಈಗಲೇ ನನಗೆ ಯಾವ್ದಾದ್ರು ಒಂದು ಹೊಸ ಕಾರ್ ಬೇಕೇ ಬೇಕು ಅಂತ ಹೇಳಿ ಈಶ್ವರ್ಗಿಂತಲೂ ಕಾಸ್ಟ್ಲಿ ಆದಂತ ಕಾರನ್ನ ಸಿಂಗಲ್ ಪೇಮೆಂಟ್ ಅಲ್ಲಿ ಕ್ಲಿಯರ್ ಮಾಡಿ ಕಾರನ್ನ ತಗೊಂಡು ಮನೆಗೆ ಬರ್ತಾನೆ. ಇನ್ನು ಮಗಳಾದಂತ ಅಪರ್ಣಾ ಕಾರನ್ನ ನೋಡಿ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ. ಆದ್ರೆ ಏಕರಾಜ್ನ ಹೆಂಡತಿ ಪಾರ್ವತಿ ಮಾತ್ರ ನಾನು ಮನೆಗಂತ ಒಂದು ಸಣ್ಣ ಮಿಕ್ಸಿ ಕೇಳಿದ್ರೆ ಅದನ್ನ ತಗೊಂಡ್ಲಿಲ್ಲ, ಆದ್ರೆ ಇವರಿಗೆ ಈಗೂ ಹೆಚ್ಚಾಗಿ ಈಗ ಕಾರನ್ನ ತಗೊಂಡ್ ಬಂದಿದ್ದಾರೆ ಅಂತ ಸಿಟ್ಟಾಗ್ತಾಳೆ. ನಂತರ ಈಶ್ವರ್ ಕಾರನ್ನ ತಗೊಂಡು ಮನೆಗೆ ಬರ್ತಾನೆ. ಆದ್ರೆ ಕಾಂಪೌಂಡ್ ಒಳಗೆ ಇರುವಂತ ಹೊಸ ಕಾರನ್ನ ನೋಡಿ ಶಾಕ್ ಆಗ್ತಾನೆ. ಇನ್ನು ಅದೇ ಟೈಮಲ್ಲಿ ಬೇರೆಯವರೊಂದಿಗೆ ಮಾತಾಡ್ಕೊಂಡು ನಿಂತಿದ್ದಂತಹ ಏಕರಾಜ್ ಈಶ್ವರ್ ಕಡೆ ನೋಡಿ ತನ್ನ ಫ್ರೆಂಡ್ ಜೊತೆ ಮಾತಾಡ್ತಾ, ಈ ಕಾರನ್ನ ನಾನು ಇಎಂಐ ಅಲ್ಲಿ ತಂದಿಲ್ಲ, ಫುಲ್ ಕ್ಯಾಶ್ ಕೊಟ್ಟು ತಂದಿದ್ದೀನಿ ಅಂತಾನೆ. ಇನ್ನು ಇದರಿಂದಾಗಿ ಏನು ಮಾಡಲಾಗದಂತಹ ಈಶ್ವರ್ ತನ್ನ ಕಾರನ್ನ ಕಾಂಪೌಂಡ್ ಹೊರಗೆ ಪಾರ್ಕ್ ಮಾಡ್ತಾನೆ. ಇನ್ನು ಇದನ್ನ ತಿಳ್ಕೊಂಡಂತ ಅತಿಕ, ನಮ್ ಕಾರು ಡೇ ನಲ್ಲಿ ಆಫೀಸ್ ಅಲ್ಲಿ ಇರುತ್ತೆ, ಕೇವಲ ನೈಟ್ ಅಲ್ಲಿ ಮಾತ್ರ ಕಾರನ್ನ ಒಳಗಡೆ ಪಾರ್ಕ್ ಮಾಡೋದಲ್ವಾ, ಹಾಗಾಗಿ ಸುಮ್ನೆ ಜಗಳ ಮಾಡೋದಕ್ಕೆ ಅದ್ರ ಬದಲು ನಾವೇ ಕಾರನ್ನ ಹೊರಗಡೆ ನಿಲ್ಸ್ಕೊಂಡ್ ಬಿಡೋಣ ಅಂತ ಹೇಳ್ತಾಳೆ. ಆದ್ರೆ ಈಶ್ವರ್ ಮಾತ್ರ ಏಕರಾಜ್ನ ಮೇಲೆ ಸಿಟ್ಟಾಗ್ತಾ ಹೋಗ್ತಾನೆ. ಅವನೊಳಗಿನ ಈಗೂ ಸ್ಯಾಟಿಸ್ಫೈ ಆಗಲಾಗದೆ ಹೋಗುತ್ತೆ. ಇನ್ನು ಈಶ್ವರ್ ಡೈಲಿ ಕಾರನ್ನ ಹೊರಗಡೆ ಪಾರ್ಕ್ ಮಾಡ್ತಾ ಇದ್ದಿದ್ದರಿಂದ ರಸ್ತೆಯಲ್ಲಿನ ಡಸ್ಟು, ಮರದಲ್ಲಿನ ಎಲೆಗಳು, ಪಕ್ಷಿಗಳ ಇಕ್ಕೆಗಳೆಲ್ಲವೂ ಕೂಡ ಆ ಕಾರನ ಮೇಲೆ ಬಿದ್ದು ಕೆಟ್ಟದಾಗಿ ಕಾಣ್ತಾ ಇರುತ್ತೆ. ಹೀಗಾಗಿ ಈಶ್ವರ್ ತನ್ನ ಹೊಸ ಕಾರನ ಮೇಲೆ ಬೀಳ್ತಾ ಇದ್ದಂತ ಡಸ್ಟ್ ಅನ್ನ ನೋಡಲಾಗದೆ ಹೋಗ್ತಾನೆ. ಆ ನಂತರ ಆತ ಒಂದಿನ ಕಾರನ್ನ ಬೇರೆ ಮನೆಯ ಕಾಂಪೌಂಡ್ ಪಕ್ಕದಲ್ಲಿ ಕಾರನ್ನ ಪಾರ್ಕ್ ಮಾಡಿರ್ತಾನೆ. ಆದ್ರೆ ಮನೆಯವರು ಇನ್ಮೇಲಿಂದ ನಮ್ಮ ಮನೆ ಹತ್ರ ಕಾರನ್ನ ಪಾರ್ಕ್ ಮಾಡಬೇಡ, ನಿಮ್ಮ ಮನೆ ಎಲ್ಲಿದೆಯೋ ಅಲ್ಲಿ ಕಾರನ್ನ ಪಾರ್ಕ್ ಮಾಡ್ಕೋ ಅಂತಾರೆ. ಇದರಿಂದಾಗಿ ದಿನದಿನಕ್ಕೂ ಈಶ್ವರ್ಗೆ ಕೋಪ ಹೆಚ್ಚಾಗ್ತಲೇ ಹೋಗುತ್ತೆ. ಇನ್ನು ಪ್ರತಿದಿನವೂ ಕೂಡ ಏಕರಾಜ್ ಈಶ್ವರ್ ಆಫೀಸಿಗೆ ಹೋದ ನಂತರನೇ ತನ್ನ ಕಾರಲ್ಲಿ ಆಫೀಸ್ಗೆ ಹೋಗ್ತಾ ಇರ್ತಾನೆ. ಮತ್ತು ಸಾಯಂಕಾಲ ಈಶ್ವರ್ ಮನೆಗೆ ಬರುವುದಕ್ಕಿಂತಲೂ ಮುಂಚೆನೆ ಏಕರಾಜ್ ಮನೆಗೆ ಬಂದು ಕಾಂಪೌಂಡ್ ನಲ್ಲಿ ಇರುವಂತ ಪ್ಲೇಸ್ ಅಲ್ಲಿ ತನ್ನ ಕಾರನ್ನ ಪಾರ್ಕ್ ಮಾಡ್ತಾ ಇರ್ತಾನೆ. ಇದರಿಂದಾಗಿ ಖುದ್ದು ಹೋದಂತಹ ಈಶ್ವರ್ ಒಂದಿನ ಏಕರಾಜ್ ಗಿಂತಲೂ ಮುಂಚೆನೆ ಬಂದು ಕಾಂಪೌಂಡ್ ಅಲ್ಲಿ ಕಾರನ್ನ ಪಾರ್ಕ್ ಮಾಡ್ತಾನೆ. ಆದ್ರೆ ಮಾರನೇ ದಿನ ಏಕರಾಜ್ ಮಧ್ಯಾಹ್ನವೇ ಮನೆಗೆ ಬಂದು ಕಾರನ್ನ ಪಾರ್ಕ್ ಮಾಡಿ ಹೋಗಿರ್ತಾನೆ. ಹಾಗಾಗಿ ಈಶ್ವರ್ ಈ ವಿಷಯವನ್ನು ತಿಳ್ಕೊಂಡು ನಾನು ಕೂಡ ಮಧ್ಯಾಹ್ನವೇ ಏಕರಾಜ್ ಗಿಂತಲೂ ಮುಂಚೆನೆ ಬಂದು ಪಾರ್ಕ್ ಅನ್ನ ಮಾಡ್ಬೇಕು ಅನ್ಕೊಳ್ತಾನೆ. ಸೊ ಮಾರನೇ ದಿನ ಇಬ್ಬರು ಕೂಡ ಮಧ್ಯಾಹ್ನವೇ ಆಫೀಸ್ ಗಳಿಂದ ಹೊರಡ್ತಾರೆ. ಮತ್ತು ರೋಡ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಡ್ರೈವ್ ಮಾಡ್ಕೊಳ್ತಾ ಬಂದು ಇಬ್ಬರು ಕೂಡ ಕರೆಕ್ಟ್ ಟೈಮ್ಗೆ ಅವರ ಮನೆ ಕಾಂಪೌಂಡ್ ಮುಂದೆ ಕಾರುಗಳನ್ನ ನಿಲ್ಲಿಸ್ತಾರೆ. ಇನ್ನು ಮನೆಯ ಹೊರಗಡೆ ಏನು ಕೆಲಸ ಮಾಡ್ತಾ ಇದ್ದಂತಹ ಏಕರಾಜ್ನ ಹೆಂಡತಿ ಪಾರ್ವತಿ ಆ ಕಾಂಪೌಂಡಿನ ಗೇಟುಗಳನ್ನು ತೆಗಿತಾಳೆ. ತಕ್ಷಣ ಸ್ಪೀಡ್ ಆಗಿ ನುಗ್ಗಿದಂತಹ ಈಶ್ವರ್ ತನ್ನ ಕಾರನ್ನ ಕಾಂಪೌಂಡ್ ಒಳಗೆ ಪಾರ್ಕಿಂಗ್ ಮಾಡ್ತಾನೆ. ಆದ್ರೆ ಅವನು ಬಂದಂತ ಸ್ಪೀಡಿಗೆ ಅವನ ಕಾರಲ್ಲಿದ್ದಂತ ಸೈಡ್ ಮಿರರ್ ಚಿಂದಿಯಾಗಿರುತ್ತೆ. ಇನ್ನು ಈ ವಿಷಯವನ್ನ ತಿಳ್ಕೊಂಡಂತ ಅತಿಕ, ಈಶ್ವರ್ ನೀನ್ ಯಾಕೆ ಈ ತರ ಎಲ್ಲ ಮಾಡ್ತಾ ಇದೀಯ ಅಂತ ಹೇಳ್ತಾಳೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಏಕರಾಜ್ ಈಶ್ವರ್ ತನ್ನ ಕಾರನ್ನ ಹೊರಕ್ಕೆ ತೆಗೆಯುತ್ತಲೇ ತಕ್ಷಣ ತಾನು ಒಳಗಡೆ ಕಾರನ್ನ ಪಾರ್ಕ್ ಮಾಡ್ಬೇಕು ಅಂತ ಕಾಯ್ತಾ ಇರ್ತಾನೆ. ಆದ್ರೆ ಈಶ್ವರ್ ಮಾತ್ರ ಮತ್ತೆ ನನಗೆ ಆ ಕಾರ್ ಪಾರ್ಕಿಂಗ್ ಪ್ಲೇಸ್ ಸಿಗುತ್ತೋ ಇಲ್ವೋ ಏನೋ ಅನ್ಕೊಂಡು ತನ್ನ ಕಾರನ್ನ ಅಲ್ಲೇ ಬಿಟ್ಟು ಕ್ಯಾಬ್ ನಲ್ಲಿ ಆಫೀಸ್ ಗೆ ಹೊರಟು ಹೋಗ್ತಾನೆ. ಇನ್ನು ಇವರಿಬ್ಬರ ಮಧ್ಯೆ ನಡೀತಾ ಇರುವಂತ ಜಗಳದ ಬಗ್ಗೆ ಪಾರ್ವತಿಯ ತಮ್ಮ ತಿಳ್ಕೊಂಡು ಏಕರಾಜ್ ಇಂದ ಟೆಂಡರ್ ಫೈಲ್ ಗೆ ಸೈನ್ ಹಾಕಿಸ್ಕೊಳ್ಳೋದಕ್ಕೆ ಇದೇ ಒಳ್ಳೆಯ ಅವಕಾಶ ಅನ್ಕೊಂಡು, ಅಕ್ಕ ಈ ತರ ಎಲ್ಲ ಆದಾಗ ನನಗೊಂದು ಮಾತು ನೀವು ಹೇಳ್ಬೇಕಲ್ವಾ ಅಂತ ಹೇಳಿ ಆ ಈಶ್ವರನ ವಿಷಯವನ್ನ ನಾನು ನೋಡ್ಕೊಳ್ತೀನಿ ಅಂತಾನೆ. ಅದಕ್ಕೆ ಏಕರಾಜ್ ಅದು ನನಗೂ ಮತ್ತು ಅವನಿಗೆ ಇರುವಂತ ಜಗಳ, ಮಧ್ಯದಲ್ಲಿ ನೀನ್ ಬರೋದಕ್ಕೆ ಹೋಗ್ಬೇಡ ಅಂತಾನೆ. ಮತ್ತೊಂದ್ ಕಡೆ ಅತಿಕಾ ತನ್ನ ಗಂಡ ಈಶ್ವರ್ ಹತ್ರ ಮಾತಾಡ್ತಾ, ಈ ವೀಕೆಂಡ್ ನಾವಿಬ್ರು ನಮ್ಮ ಕಾರಲ್ಲಿ ಶಾಪಿಂಗ್ ಹೋಗೋಣ ಅಂತ ಹೇಳ್ತಾಳೆ. ಅದಕ್ಕೆ ಈಶ್ವರ್ ನಮ್ಮ ಕಾರಲ್ಲಿ ಏನು ಹೋಗೋದು ಬೇಡ, ನನ್ನ ಫ್ರೆಂಡ್ ಕಾರನ್ನ ತಗೊಂಡ್ ಬರ್ತೀನಿ ಅದ್ರಲ್ಲಿ ಹೋಗೋಣ ಅಂತಾನೆ. ಇದರಿಂದ ಸಿಟ್ಟಾದಂತ ಅತಿಕಾ, ನೀನ್ ಆ ಕಾರನ್ನ ಕೊಟ್ಕೊಂಡ್ ಬಂದಿದ್ದೆ ನನಗೋಸ್ಕರ, ಆದ್ರೆ ಈಗ ನಾನು ಶಾಪಿಂಗ್ ಹೋಗೋಣ ಅಂದ್ರೆ ಆ ಕಾರ್ ಬೇಡ ಅದು ತಗೊಂಡ್ ಬರ್ತೀನಿ ಇದು ತಗೊಂಡ್ ಬರ್ತೀನಿ ಅಂತಿದ್ಯಾ, ನನಗೆ ನಿನ್ ಕಾರು ಬೇಡ ನಿನ್ ಜೊತೆ ಶಾಪಿಂಗ್ ಬೇಡ ಅಂತ ಎದ್ದೋಗ್ತಾಳೆ. ಇನ್ನು ಇದೆಲ್ಲಕ್ಕೂ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಂತಹ ಏಕರಾಜ್ ಈಶ್ವರ್ನ ಕಾರು ಪಾರ್ಕಿಂಗ್ ಆಗಿದ್ದಂತ ಸ್ಥಳದಲ್ಲಿ ಸಂಪಿರುತ್ತೆ, ಮತ್ತು ಅದರೊಳಗೆ ಒಂದು ಮೋಟರ್ ಇರುತ್ತೆ. ಸೊ ಹಾಗಾಗಿ ಏಕರಾಜ್ ಅದನ್ನ ಹಾಳು ಮಾಡ್ತಾನೆ. ಇನ್ನು ಆ ನೀರಿನ ಮೋಟರ್ ಅನ್ನ ರಿಪೇರಿ ಮಾಡೋದಕ್ಕೆ ಬಂದಂತಹ ಮೆಕ್ಯಾನಿಕ್ಗಳು ಈಶ್ವರ್ ಜೊತೆ ಮಾತಾಡ್ತಾ, ಸರ್ ನೀವು ಆ ಕಾರನ್ನು ಒಂದ್ ಸ್ವಲ್ಪ ಹೊರಕ್ಕೆ ತೆಗೆದ್ರೆ ನಾವ ಸಂಪಲ್ಲಿರುವಂತ ಮಿಷಿನ್ ಅನ್ನು ತೆಗೆದು ರಿಪೇರಿ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನು ಈಶ್ವರ್ಗೆ ಬೇರೆ ದಾರಿ ಇಲ್ಲದೆ ಹೋಗಿದ್ದರಿಂದ ಕಾರನ್ನ ಹೊರಕ್ಕೆ ತೆಗಿತಾನೆ. ಆದ್ರೆ ಮೋಟಾರ್ ರಿಪೇರಿ ಆಗುತ್ತಲೇ ಕಾರನ್ನ ಪಾರ್ಕ್ ಮಾಡೋಣ ಅನ್ಕೊಂಡು ಕಾರಲ್ಲೇ ವೇಟ್ ಮಾಡ್ತಾ ಇರ್ತಾನೆ. ಆದ್ರೆ ಮೋಟಾರ್ ರಿಪೇರಿ ಮಾಡ್ತಾ ಇದ್ದಂತವರು, ಸರ್ ರಿಪೇರಿ ಆಗೋದಕ್ಕೆ ಇನ್ನೂ ಒಂದೆರಡು ವಾರ ಆಗುತ್ತೆ ಅಂತ ಹೇಳಿದ್ದರಿಂದ ಈಶ್ವರ್ ಅಲ್ಲಿಂದ ಹೊರಟು ಹೋಗ್ತಾನೆ. ಆದ್ರೆ ಏಕರಾಜ್ ಮಾತ್ರ ಆ ಮೋಟಾರ್ ರಿಪೇರಿ ಆಗೋವರೆಗೂ ಕೂಡ
ಅಲ್ಲೇ ಇತ್ತು. ರಿಪೇರಿ ಆದ ನಂತರ ತನ್ನ ಕಾರನ್ನ ಪಾರ್ಕ್ ಮಾಡೋಣ ಅನ್ಕೊಂಡು ತನ್ನ ಕಾರನ್ನ ಸ್ಟಾರ್ಟ್ ಮಾಡಿ ಮೂವ್ ಮಾಡ್ತಾನೆ. ಆದ್ರೆ ಸಡನ್ ಆಗಿ ಈಶ್ವರ್ ನುಗ್ಗಿ ಬಂದು ತನ್ನ ಕಾರನ್ನ ಮತ್ತೆ ಒಳಗೆ ಪಾರ್ಕ್ ಮಾಡ್ತಾನೆ. ಇದರಿಂದ ನಕಶಿಕ ಅಂತ ಉರಿದು ಹೋದಂತಹ ಯಕರಾಜ್ ಅಲ್ಲೇ ಇದ್ದಂತ ಕಲ್ಲನ್ನು ತೆಗೆದುಕೊಂಡು ಈಶ್ವರ್ನ ಕಾರಿನ ಗ್ಲಾಸ್ ಅನ್ನ ಹೊಡೆದಾಕ್ತಾನೆ. ಸೊ ಇದರಿಂದಾಗಿ ಇಬ್ಬರ ನಡುವೆ ದೊಡ್ಡ ಜಗಳ ಶುರುವಾಗುತ್ತೆ. ಆ ಟೈಮಲ್ಲಿ ಯಕರಾಜ್ ಏನೇನೋ ಕೆಟ್ಟ ವರ್ಡ್ಗಳನ್ನ ಯೂಸ್ ಮಾಡಿ ಈಶ್ವರ್ನನ್ನ ಬೈತಾನೆ. ಹಾಗಾಗಿ ಈಶ್ವರ್ ಕೂಡ ರೈಸ್ ಆಗಿ ಎಲ್ಲರ ಮುಂದೆ ಯಕರಾಜ್ ಮೇಲೆ ಕೈ ಮಾಡ್ತಾನೆ. ಇನ್ನು ಅಲ್ಲಿದ್ದಂತ ಅಷ್ಟೊಂದು ಜನರ ನಡುವೆ ತನಗಾದಂತ ಈ ಅವಮಾನದಿಂದಾಗಿ ಯಕರಾಜ್ ಆಕ್ರೋಶಗೊಳ್ತಾನೆ. ನನ್ನ ಮೇಲೆ ಕೈ ಮಾಡಿದೆ ಅಲ್ವಾ, ನಿನ್ನೊಂದು ಕೈ ನೋಡ್ಕೊಳ್ತೀನಿ ಅಂತ ಈಶ್ವರ್ಗೆ ವಾರ್ನಿಂಗ್ ಮಾಡ್ತಾನೆ. ಇನ್ನು ಈಶ್ವರ್ ಕೂಡ ಅದೇನ್ ಕಿತ್ಕೊಂತೀಯ ಕಿತ್ಕೋ ಅಂತ ಸವಾಲಾಗ್ತಾನೆ. ನಂತರ ಮನೆಯೊಳಕ್ಕೆ ಬಂದಂತ ಅತಿಕ ಈಶ್ವರನ ಮೇಲೆ ಸಿಟ್ಟಾಗ್ತಾ ವಯಸ್ಸಲ್ಲವರು ನಿನಗಿಂತ ಅಷ್ಟು ದೊಡ್ಡವರು ಅಂತವ್ರ ಮೇಲೆ ಕೈ ಮಾಡ್ತೀಯ ಅಂತ ಬೈದು ಇನ್ಮೇಲಿಂದ ನಾವು ಈ ಮನೇಲಿ ಇರೋದು ಬೇಡ, ಇಲ್ಲಿಂದ ಹೊರಟೋಗೋಣ ಅಂತಾಳೆ. ಆದ್ರೆ ಈಶ್ವರ್ ಮಾತ್ರ ಹೆಂಡತಿಯ ಮಾತುಗಳನ್ನೇ ಕೇಳಿಸ್ಕೊಳ್ಳದೆ ನಾನು ಇಲ್ಲೇ ಇರ್ತೀನಿ, ಅವನ ಅದೇನ್ ಮಾಡ್ತಾನೋ ನೋಡ್ಕೊಳ್ತೀನಿ ಅಂತಾನೆ. ಮತ್ತೊಂದ್ ಕಡೆ ಈಶ್ವರ್ ಈ ಏಕರಾಜ್ ಜೊತೆಗಿನ ಜಗಳದಲ್ಲಿ ತನ್ನ ಆಫೀಸ್ ವರ್ಕ್ ಅನ್ನೇ ಸರಿಯಾಗಿ ಮಾಡಿರೋದಿಲ್ಲ. ಇದರಿಂದಾಗಿ ಅವನ ಮ್ಯಾನೇಜರ್ ಈಶ್ವರ್ ಮೇಲೆ ಫುಲ್ ಫೈರ್ ಆಗ್ತಾರೆ. ಇನ್ನು ಏಕರಾಜ್ನ ಹೆಂಡತಿಯ ತಮ್ಮ ಈ ಜಗಳದ ಬಗ್ಗೆ ತಿಳಿದುಕೊಂಡು ಅದಕ್ಕೆ ನಾನು ಮೊದಲೇ ಹೇಳಿದೆ ಅವನಿಗೊಂದು ಗತಿ ಕಾಣಿಸೋಣ ಅಂತ, ಆದ್ರೆ ನೀವು ಒಪ್ಕೊಳ್ಳಿಲ್ಲ, ಈಗ ನೋಡಿ ಏನಾಗಿದೆ ಅಂತಾನೆ. ನೀವೊಂದು ಮಾತು ಹೇಳಿ ಅವನ್ ಏನ್ ಮಾಡೋಣ ಅಂತಾನೆ. ಆಗ ಏಕರಾಜ್ ಸಿಟ್ಟಿನಿಂದ ಅವನಿಗೆ ಅವಮಾನವಾಗುವಂತೆ ಅವನ ಮೇಲೆ ಪೊಲೀಸ್ ಕೇಸನ್ನ ಹಾಕಣ ಅಂತಾನೆ. ಇನ್ನು ಹೆಂಡತಿ ಪಾರ್ವತಿ ಕೂಡ ಗಂಡನಿಗೆ ಸಪೋರ್ಟ್ ಮಾಡ್ತಾ ನಿನ್ನೆ ಮೊನ್ನೆ ಬಂದಂತ ಅವನು ನಿಮ್ಮ ಮೇಲೆ ಕೈ ಮಾಡ್ತಾನ, ಈಗಲೇ ಹೋಗಿ ಅವನ ಮೇಲೆ ಪೊಲೀಸ್ ಕೇಸನ್ನ ಹಾಕಿ ಅಂತಾಳೆ. ಇನ್ನು ಮನೆಯಲ್ಲಿದ್ದಂತ ಮಗಳು ಅಪರ್ಣ ಈ ತರದ ಜಗಳವನ್ನೆಲ್ಲ ತುಂಬಾ ದೊಡ್ಡದ್ ಮಾಡ್ಕೊಳ್ಳೋದಕ್ ಹೋಗ್ಬಾರ್ದು, ಕೇಸನ್ ಹಾಕೋದ್ ಬೇಡ ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ಅವಳ ಮಾತುಗಳನ್ನ ಯಾರು ಕೂಡ ಕೇಳಿಸ್ಕೊಳ್ಳೋದಿಲ್ಲ. ಇನ್ನು ಈ ಕಡೆ ಈಶ್ವರ್ ತನ್ನ ಕೋಪವೆಲ್ಲವೂ ಕೂಡ ಕಡಿಮೆಯಾದ ನಂತರ ತನ್ನ ಹೆಂಡತಿ ಆತಿಕ ಜೊತೆ ಮಾತಾಡ್ತಾ, ಹೌದು ವಯಸ್ಸಲ್ಲಿ ಅಷ್ಟು ದೊಡ್ಡವರಾದವರ ಮೇಲೆ ನಾನು ಕೈ ಮಾಡಬಾರ್ದಿತ್ತು, ಹಾಗಾಗಿ ನಾಳೆ ಬೆಳಿಗ್ಗೆನೇ ಹೋಗಿ ಏಕರಾಜ್ ಅವರನ್ನ ಸಾರಿ ಕೇಳ್ತೀನಿ, ಮತ್ತು ನೀನು ಹೇಳ್ದಂತೇನೆ ನಾವು ಈ ಮನೆಯಿಂದ ಬೇರೆ ಕಡೆ ಶಿಫ್ಟ್ ಆಗ್ಬಿಡೋಣ ಅಂತ ಹೇಳ್ತಾನೆ. ಇದರಿಂದಾಗಿ ಹತಿಕ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ. ಆದ್ರೆ ಅಷ್ಟರಲ್ಲಿ ಪೊಲೀಸರು ಅವನ ಮನೆಗೆ ಬರ್ತಾರೆ, ಈಶ್ವರ್ನನ್ನ ಬಲವಂತವಾಗಿ ಜೀಪಿಗೆ ಎತ್ತಾಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಈಶ್ವರ್ ಏನ್ ವಿಷಯ ಅಂತ ನೋಡೋದಕ್ಕೆ ಹೋದ್ರೆ ಪೊಲೀಸರು ಅವನ ಮೇಲೆ ಕೈ ಮಾಡ್ತಾರೆ. ಯಾಕಂದ್ರೆ ಏಕರಾಜ್ ಈತ ನನ್ನ ಮಗಳು ಅಪರ್ಣ ಟೆರೆಸ್ ಮೇಲೆ ಬಟ್ಟೆಗಳನ್ನ ತೆಗೆದುಕೊಳ್ಳೋದಕ್ಕೆ ಹೋಗಿದ್ದಾಗ ಅವಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾನೆ. ಇನ್ನು ಏಕರಾಜ್ಗೆ ಈ ಐಡಿಯಾವನ್ನ ಕೊಟ್ಟಿತ್ತು ಪಾರ್ವತಿಯ ತಮ್ಮ. ಇನ್ನು ಏಕರಾಜ್ ತನ್ನ ಮಗಳನ್ನ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡಿ ಸ್ಟೇಷನ್ ಅಲ್ಲಿ ಸುಳ್ಳು ಹೇಳುವಂತೆ ಮಾಡಿರ್ತಾನೆ. ಆಗ ಈಶ್ವರ್ ನಾನು ಅಪರ್ಣ ಹತ್ರ ಆತರ ಏನು ಕೆಟ್ಟದಾಗ ನಡ್ಕೊಂಡಿಲ್ಲ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಪೊಲೀಸರು ಒಬ್ಬ ಹುಡುಗಿನೇ ಪೊಲೀಸ್ ಸ್ಟೇಷನ್ಗೆ ಬಂದು ಸಾಕ್ಷ್ಯವನ್ನು ಹೇಳಿದ್ದಾಳೆ ಅಂದ್ಮೇಲೆ ಅದು ಸತ್ಯವೇ ಆಗಿರುತ್ತೆ ಅನ್ಕೊಂಡು ಈಶ್ವರ್ನನ್ನ ಚೆನ್ನಾಗಿ ಹೊಡೆದು ಬಟ್ಟೆ ಇಲ್ಲದಂತೆ ಸೆಲ್ನೊಳಗೆ ಕುಳಿಸ್ತಾರೆ. ಇನ್ನು ಅತಿಕ ಒಂದಷ್ಟು ಫ್ರೆಂಡ್ಸ್ ಜೊತೆ ಸ್ಟೇಷನ್ ಹತ್ರಕ್ಕೆ ಬಂದು ವೇಟ್ ಮಾಡ್ತಾಳೆ. ಆ ಟೈಮಲ್ಲಿ ಒಬ್ಬ ಕಾನ್ಸ್ಟೇಬಲ್ ಅತಿಕ ಹತ್ರಕ್ಕೆ ಬಂದು ಇನ್ನು ಕೂಡ FIR ಅನ್ನ ಫೈಲ್ ಮಾಡಿಲ್ಲ, ಹಾಗಾಗಿ ನೀವು ಕೇಸ್ ಹಾಕಿದವರನ್ನ ಕರ್ಕೊಂಡು ಬಂದು ಕೇಸ್ ಅನ್ನ ವಿತ್ಡ್ರಾ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಇನ್ನು ಆ ಕಡೆ ಏಕರಾಜ್ನ ಹೆಂಡತಿ ಪಾರ್ವತಿ ಈ ಒಂದು ಸಣ್ಣ ಜಗಳಕ್ಕೆ ಈ ತರದ ಕೇಸನ್ನ ಹುಡುಗನ ಮೇಲೆ ಯಾಕೆ ಹಾಕಿದ್ರಿ ಅಂತ ಮಗಳು ಅಪೂರ್ವ ಮತ್ತು ಗಂಡ ಏಕರಾಜ್ನ ಮೇಲೆ ಸಿಟ್ಟಾಗಿ ಬೈಯ ತೊಡಗುತ್ತಾಳೆ. ಆ ಟೈಮಲ್ಲಿ ಅತಿಕ ಏಕರಾಜ್ ಹತ್ರಕ್ಕೆ ಬಂದು ಕೇಸನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಆದ್ರೆ ಏಕರಾಜ್ ಮಾತ್ರ ಕೇಸನ್ನ ವಾಪಸ್ ತಗೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ಇನ್ನು ಮನೆಯಲ್ಲಿ ಇದ್ದಂತ ಅಪರ್ಣ ತುಂಬಾ ಆಲೋಚನೆ ಮಾಡ್ತಾಳೆ. ಅಣ್ಣನ ತರ ಇದ್ದಂತವನ ಮೇಲೆ ಈ ತರ ಕೇಸನ್ನ ಹಾಕಿದ್ದು ತಪ್ಪು ಅನ್ಕೊಂಡು ಅತಿಕಾಜ್ ಜೊತೆ ಹೋಗಿ ಆ ಕೇಸನ್ನ ವಿತ್ಡ್ರಾ ಮಾಡ್ತಾಳೆ. ಇನ್ನು ಈ ವಿಷಯವನ್ನ ತಿಳ್ಕೊಂಡಂತ ಪಾರ್ವತಿಯ ತಮ್ಮ ಟೈಮಲ್ಲಿ ಏಕಾದ್ರೂ ಮಾಡಿ ಏಕರಾಜ್ ಹತ್ರ ಸೈನ್ ಅನ್ನ ಮಾಡಿಸ್ಕೊಳ್ಬೇಕು ಅನ್ಕೊಂಡು ಮನೆಗೆ ಬರ್ತಾ ಇದ್ದಂತ ಈಶ್ವರ್ನ ಮೇಲೆ ಜಗಳಕ್ಕೆ ನಿಲ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಈಶ್ವರ್ ಸುಮ್ಮನೆ ಜಗಳ ಯಾಕೆ ಅನ್ಕೊಂಡು ಸೈಲೆಂಟ್ ಆಗಿ ಮನೆಯೊಳಗೆ ಹೊರಟು ಹೋಗ್ತಾನೆ. ಆದ್ರೆ ಅವನು ತೀರಾ ಕೆಟ್ಟದಾಗಿ ಬೈದಿದ್ದರಿಂದ ಈಶ್ವರ್ ಅವನ ಮೇಲೆ ತಿರುಗಿಬಿದ್ದು ಚೆನ್ನಾಗಿ ಹೊಡಿತಾನೆ. ಇನ್ನು ಪಾರ್ವತಿ ಕೂಡ ತನ್ನ ತಮ್ಮನನ್ನ ಚೆನ್ನಾಗಿ ಬೈದು ಇನ್ನೊಂದ್ಸಾರಿ ನಮ್ಮ ಮನೆ ಕಡೆ ಬರಬೇಡ ಅಂತ ಬೈದು ಕಳಿಸ್ತಾಳೆ. ಅದೇ ಟೈಮಲ್ಲಿ ಅಲ್ಲಿಗೆ ಬಂದಂತ ಹೌಸ್ ಓನರ್ ಈಶ್ವರ್ ಹತ್ರ ಮಾತಾಡ್ತಾ, ನೀನ್ ತಪ್ಪು ಮಾಡಿದ್ಯೋ ಇಲ್ವೋ ನನ್ಗೆ ಗೊತ್ತಿಲ್ಲ, ಆದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಗಿರೋದ್ರಿಂದ ಇನ್ಮೇಲಿಂದ ನೀವು ನಮ್ಮ ಮನೇಲಿ ಇರೋದಕ್ಕೆ ಹೋಗ್ಬೇಡಿ, ತಕ್ಷಣ ನೀವು ಮನೆಯನ್ನ ಖಾಲಿ ಮಾಡ್ಕೊಂಡು ಹೊರಟೋಗಿ ಅಂತ ಹೇಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಆನಂತರ ಅತಿಕ ತನ್ನ ಗಂಡನ ಜೊತೆ ಮಾತಾಡ್ತಾ, ನಾ ಒಂದ್ ವೇಳೆ ಇಲ್ಲೇ ಇದ್ರೆ ಆತ ಇನ್ನೇನ್ ಮಾಡ್ತಾನೋ ಏನೋ ಅಂತ ಭಯವಾಗ್ತಾ ಇದೆ, ಹಾಗಾಗಿ ನಾವು ಇಲ್ಲಿಂದ ಹೊರಟೋಗೋಣ, ಕಾಂಪೌಂಡ್ ನ ಹೊರಗಡೆನೆ ಪಾರ್ಕ್ ಮಾಡು ಅಂತಾಳೆ. ಅದಕ್ಕೆ ಈಶ್ವರ್ ಸರಿ ಅಂತಾನೆ. ಇನ್ನು ಏಕರಾಜ್ ಮನೆಯ ಕಾಂಪೌಂಡಿನಲ್ಲಿ ಈಶ್ವರ್ನ ಕಾರು ಇಲ್ಲದೆ ಇರೋದನ್ನ ನೋಡಿ ಹ್ಯಾಪಿಯಾಗಿ ಫೀಲ್ ಆಗ್ತಾನೆ. ಇನ್ನು ಮಗಳಾದಂತ ಅಪರ್ಣ ತನ್ನ ಫಾದರ್ ಮಾಡಿದಂತ ಕೆಲಸದಿಂದಾಗಿ ಆತನ ಜೊತೆ ಮಾತಾಡೋದನ್ನೇ ಬಿಟ್ಬಿಟ್ಟಿರ್ತಾಳೆ. ಆತ ತನ್ನ ಮಗಳೊಂದಿಗೆ ಎಷ್ಟೇ ಮಾತಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅವಳು ಅವರಪ್ಪನ ಜೊತೆ ಮಾತಾಡದೆ ರೂಮ್ ಒಳಕ್ಕೆ ಹೊರಟು ಹೋಗ್ತಾ ಇರ್ತಾಳೆ. ಇದರಿಂದಾಗಿ ಏಕರಾಜ್ ತಾನು ಮಾಡಿದ ತಪ್ಪನ್ನ ತಿಳಿದುಕೊಂಡು ಅತಿಕ ಹತ್ರಕ್ಕೆ ಹೋಗಿ ಸಾರಿ ಕೇಳ್ತಾನೆ. ನನ್ನ ಕೋಪ ನಿನ್ ಮೇಲೆ ಒಂಚೂರು ಇಲ್ಲಮ್ಮ, ನನ್ನ ಕೋಪ ಏನಿದ್ರು ನಿನ್ನ ಗಂಡನ ಮೇಲೆ ಅಷ್ಟೇ, ಸೊ ಆಗಿದೇನೋ ಆಗೋಯ್ತು, ಇನ್ಮೇಲೂ ಕೂಡ ನಾವು ಜಗಳ ಮಾಡದೆ ಇರ್ಬೇಕಂದ್ರೆ ದಯವಿಟ್ಟು ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗಿ ಎಲ್ಲಾದ್ರೂ ಸುಖವಾಗಿ ಬದುಕೊಳ್ಳಿ ಅಂತ ಹೇಳ್ತಾನೆ. ಇನ್ನು ಈ ಕಡೆ ಈಶ್ವರ್ಗೆ ಏಕರಾಜ್ ಬಗ್ಗೆ ಆಲೋಚನೆ ಮಾಡಬಾರ್ದು ಅನ್ಕೊಂಡ್ರು ಕೂಡ ಆದ್ರೆ ಸ್ಟೇಷನ್ ನಲ್ಲಿ ಪೊಲೀಸರು ಅವನೊಂದಿಗೆ ನಡೆದುಕೊಂಡಂತ ರೀತಿ ಏಕರಾಜನನ್ನ ಪದೇ ಪದೇ ನೆನಪಿಸ್ತಾ ಇರುತ್ತೆ. ಹಾಗಾಗಿ ಅವನು ತನಗಾದಂತ ಅವಮಾನವೇ ಏಕರಾಜ್ಗೂ ಆಗ್ಬೇಕು ಅನ್ಕೊಂಡು ಏಕರಾಜ್ ಆಫೀಸ್ಗೆ ಹೋಗ್ತಾ ಬರ್ತಾ ಇರ್ಬೇಕಾದ್ರೆ ಅವನಿಗೆ ಗೊತ್ತಾಗದಂತೆ ಅವನನ್ನ ಫಾಲೋ ಮಾಡ್ತಾ ಇರ್ತಾನೆ.
ಅಂಡ್ ಮೂರನೇ ದಿನ ಅವನ ಆಫೀಸ್ಗೆ ಹೋಗಿ ಏಕರಾಜ್ ಜೊತೆ ಮಾತಾಡ್ತಾ, ನನ್ನ ಲೈಫಲ್ಲಿ ನೀನು ಇಷ್ಟೆಲ್ಲ ಮಾಡಿದ್ಯಾ, ನಾನು ಕೂಡ ಏನಾದ್ರೂ ಮಾಡಿ ನಿನ್ನ ಮಾನ್ಯ ಮರ್ಯಾದೆಯನ್ನ ಬೀದಿ ಲಾರಾಜಾಗ್ತೀನಿ ಅಂತ ಹೇಳಿ ತಾನು ತಂದಿದ್ದಂತ 30,000 ರೂಪಾಯಿನ ಪ್ಯಾಕೆಟ್ ಅನ್ನ ಅಲ್ಲೇ ಇದ್ದಂತ ಡಸ್ಟ್ಬಿನ್ ನಲ್ಲಿ ಏಕರಾಜ್ಗೆ ಕಾಣಿಸಿದಂತೆ ಹಾಕಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆನಂತರ ಏಕರಾಜ್ ಆಲೋಚನೆ ಮಾಡ್ತಾನೆ, ಈಶ್ವರ್ ನನ್ನ ಹತ್ರಕ್ಕೆ ಯಾಕೆ ಬಂದಿದ್ದ, ಬರೀ ವಾರ್ನಿಂಗ್ ಕೊಡೋದಕ್ಕೋಸ್ಕರನೇ ಇಲ್ಲಿವರೆಗೂ ಬರುವಂತ ಅವಶ್ಯಕತೆ ಇಲ್ಲ ಅನ್ಕೊಂಡು ಅವನು ಕೂತಿದ್ದಂತ ಚೇರ್ ಅನ್ನು ಚೆಕ್ ಮಾಡ್ತಾ ಡಸ್ಟ್ಬಿನ್ ಅನ್ನು ನೋಡ್ತಾನೆ. ಅದರೊಳಗೆ ಒಂದು ಕವರ್ ಕಾಣಿಸುತ್ತೆ ಮತ್ತು ಅದರೊಳಗೆ ಒಂದಷ್ಟು ದುಡ್ಡು ಇರುತ್ತೆ. ಅಂಡ್ ಅದನ್ನು ನೋಡುತ್ತಲೇ ಅವನಿಗೆ ಅರ್ಥವಾಗುತ್ತೆ, ಇವನ್ ನನ್ನ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಇಟ್ಕೊಳ್ಳೋದಕ್ಕಂತ ಈ ತರ ಎಲ್ಲ ಮಾಡಿರ್ಬೇಕು ಅನ್ಕೊಂತಾನೆ. ಹಾಗಾಗಿ ಅವನು ದುಡ್ಡನ್ನು ತೆಗೆದುಕೊಂಡು ಹೊರಕ್ಕೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ವಿಜಿಲೆನ್ಸ್ ಅಧಿಕಾರಿಗಳು ಜೀಪುಗಳಿಂದ ಕೆಳಕ್ಕಿಳಿತಾರೆ ಮತ್ತು ಏಕರಾಜ್ ಇದ್ದಂತ ಆಫೀಸ್ಗೆ ಬಂದು, ಸರ್ ನಿಮ್ಮ ಮೇಲೆ ಲಂಚ ತೆಗೆದುಕೊಂಡಿರುವಂತ ಕಂಪ್ಲೇಂಟ್ ಬಂದಿದೆ, ಹಾಗಾಗಿ ನಿಮ್ಮ ರೂಮ್ ಅನ್ನ ಚೆಕ್ ಮಾಡಬೇಕು ಅಂತಾರೆ. ಆ ಟೈಮಲ್ಲಿ ಏಕರಾಜ್ ಒಳಗಡೆ ಟೆನ್ಷನ್ ಆಗ್ತಾ ಇದ್ರು ಕೂಡ ಆರಾಮಾಗಿ ಸರಿ ಚೆಕ್ ಮಾಡಿ ಅಂತಾನೆ. ಇನ್ನು ಅವನ ಆಫೀಸಲ್ಲಿ ಕರೆಂಟ್ ಯಾವಾಗ್ಲೂ ಕೂಡ ಕೈ ಕೊಡ್ತಾನೆ ಇರುತ್ತೆ, ಅಂಡ್ ಈ ಟೈಮಲ್ಲೂ ಕೂಡ ಕರೆಂಟ್ ಕಟ್ ಆಫ್ ಆಗಿರುತ್ತೆ. ಹೀಗಾಗಿ ಏಕರಾಜ್ ಆ ದುಡ್ಡೆಲ್ಲವನ್ನು ಕೂಡ ಫ್ಯಾನ್ ನ ರೆಕ್ಕೆಯ ಮೇಲೆ ಇಟ್ಟಿರ್ತಾನೆ. ಇನ್ನು ವಿಜಿಲೆನ್ಸ್ ನವರು ಚೆಕ್ ಮಾಡ್ತಾರೆ, ಆದ್ರೆ ಎಲ್ಲೂ ಅವರಿಗೆ ದುಡ್ಡು ಸಿಗೋದಿಲ್ಲ. ಇನ್ನೇನವ್ರು ಅಲ್ಲಿಂದ ಹೊರಡ್ಬೇಕು ಅಂತ ಇರ್ಬೇಕಾದ್ರೆ ಸಡನ್ ಆಗಿ ಕರೆಂಟ್ ಬರುತ್ತೆ, ಫ್ಯಾನ್ ರನ್ ಆಗತೊಡಗುತ್ತೆ ಮತ್ತು ಅದರ ಮೇಲಿದ್ದಂತ ದುಡ್ಡು ಮೇಲಿಂದ ಹಾರಾಡ್ತಾ ಕೆಳಗೆ ಬೀಳುತ್ತೆ. ಸೊ ಇದರಿಂದಾಗಿ ವಿಜಿಲೆನ್ಸ್ ನವರು ಏಕರಾಜ್ನನ್ನ ಅರೆಸ್ಟ್ ಮಾಡ್ತಾರೆ. ಇನ್ನು ಈ ನ್ಯೂಸ್ ಎಲ್ಲವೂ ಕೂಡ ರಾಜ್ಯದ ಎಲ್ಲಾ ಚಾನೆಲ್ಗಳಲ್ಲಿ ಟೆಲಿಕಾಸ್ಟ್ ಆಗಿ ಹೋಗುತ್ತೆ ಮತ್ತು ಏಕರಾಜ್ನ ನೀತಿನ ಎತ್ತು ಅನ್ಯಾಯವಾಗಿ ಹರಾಜಾಗಿ ಹೋಗುತ್ತೆ. ಇನ್ನು ಆ ನ್ಯೂಸ್ ಅನ್ನು ನೋಡಿದಂತ ಅಧಿಕ, ಏಕರಾಜ್ ಅವರು ತುಂಬಾ ನಿಯತ್ತಾಗಿ ಕೆಲಸ ಮಾಡುವಂತ ವ್ಯಕ್ತಿ, ಮೋಸ್ಟ್ಲಿ ಅವರು ಈ ಕೆಲಸವನ್ನ ಮಾಡಿರೋದಕ್ಕೆ ಸಾಧ್ಯವಿಲ್ಲ, ಹಾಗಾಗಿ ನೀನೇ ಏನಾದ್ರೂ ಅವರನ್ನ ಟ್ರ್ಯಾಪ್ ಮಾಡಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಈಶ್ವರ್, ಹೌದು ನಾನೇ ಮಾಡಿದೆ, ನನ್ನನ್ನು ಕರ್ಕೊಂಡೋಗಿ ಆ ಸ್ಟೇಷನ್ ಅಲ್ಲಿ ಕುಳಿಸ್ತಾನ, ಹಾಗಾಗಿ ನಾನೇನು ಅಂತ ಅವನಿಗೆ ಇವತ್ತು ತೋರಿಸಿದ್ದೀನಿ, ಇನ್ನು ಏನಾಗುತ್ತೋ ಹಾಗೆ ಬಿಡ್ಲಿ, ನಾನು ಈ ಮನೇಲಿ ಇರ್ತೀನಿ ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ಏಕರಾಜ್ ಲಂಚವನ್ನ ತಗೊಂಡಿದ್ದಾರೋ ಇಲ್ವೋ ಅನ್ನೋದು ಕನ್ಫರ್ಮ್ ಆಗುವವರೆಗೂ ಆತನನ್ನ ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡ್ತಾರೆ. ಇದರಿಂದಾಗಿ ಕುತ್ತುವಾದಂತ ಏಕರಾಜ್ ಏನೇ ಆದ್ರೂ ಸರಿ ಆ ಈಶ್ವರನನ್ನ ಕುಂದಾಕ್ಬಿಡ್ಬೇಕು ಅನ್ಕೊಂಡು ರಾತ್ರಿ ಟೈಮಲ್ಲಿ ಈಶ್ವರನ ಕಾರ್ ಹತ್ರಕ್ಕೆ ಬಂದು ಅವನ ಕಾರಿನ ವೀಲ್ನ ಬೋಲ್ಟ್ಗಳನ್ನ ತೆಗೆದು ಬಿಡ್ತಾನೆ. ಇನ್ನು ಈಶ್ವರ್ ಕೂಡ ಏಕರಾಜ್ ಜೊತೆಗೆ ಜಗಳದಲ್ಲಿ ಬಿದ್ದು ತನ್ನ ಹೆಂಡತಿಯನ್ನ ಚೆಕಪ್ ಗಳಿಗೆ ಕರ್ಕೊಂಡು ಹೋಗೋದನ್ನೇ ಮರ್ತಿರ್ತಾನೆ. ಹೀಗಾಗಿ ಅವನು ಆರಾಮಾಗಿ ತನ್ನ ಹೆಂಡತಿಯನ್ನ ತನ್ನ ಕಾರಲ್ಲಿ ಚೆಕಪ್ ಗೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ಏಕರಾಜ್ ಈಶ್ವರನ ಜೊತೆಯಲ್ಲಿ ಆತಿಕ ಕೂಡ ಕಾರಲ್ಲಿ ಹೋಗಿದ್ದನ್ನ ನೋಡಿ ತುಂಬಾ ಬೇಜಾರಾಗಿ ಹೋಗ್ತಾನೆ. ನನಗೆ ಸಾಯ್ಬೇಕಿರೋದು ಆ ಈಶ್ವರ್, ಆದ್ರೆ ಈಕೆ ಕಾರಲ್ಲಿ ಹತ್ಬಿಟ್ಲಲ್ಲ ಅಂತ ನೋಂದ್ಕೊಳ್ತಾ ಇರ್ತಾನೆ. ಆದ್ರೆ ಈಗೇನು ಕೂಡ ಮಾಡೋದಕ್ಕಾಗಲ್ವಲ್ಲ, ಹಾಗಾಗಿ ಸೈಲೆಂಟ್ ಆಗಿ ಹೋಗ್ತಾನೆ. ಆದ್ರೆ ಈಶ್ವರ್ ಮತ್ತು ಹೆಂಡತಿ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇನ್ನೇನು ಕಾರು ಕಂಟ್ರೋಲ್ ತಪ್ಪುತ್ತೆ ಅನ್ನುವಂತ ಟೈಮಲ್ಲಿ ಆಕ್ಸಿಡೆಂಟ್ ಇಂದ ಬಚಾವಾಗ್ತಾರೆ. ಇನ್ನು ಈಶ್ವರ್ ಇದೆಲ್ಲವನ್ನು ಕೂಡ ಏಕರಾಜೇ ಮಾಡಿದ್ದಾನೆ ಅನ್ಕೊಂಡು ಸೀದಾ ಅವನ ಮನೆ ಹತ್ರಕ್ಕೆ ಬಂದು ಅವನ ಕಾರಿನ ಗ್ಲಾಸ್ಗಳೆಲ್ಲವನ್ನು ಕೂಡ ಒಡೆದಾಕ್ತಾನೆ. ಮತ್ತು ಕೋಪದಿಂದ, ನೀನು ನಮ್ಮಿಬ್ಬರನ್ನ ಕೊಲ್ಬೇಕು ಅನ್ಕೊಂಡಿದ್ರಿಂದಲೇ ಇದೆಲ್ಲವನ್ನು ಕೂಡ ಮಾಡಿದೆ. ಆಕ್ಚುಲ್ ಆಗಿ ಕಾರಿಗೆ ಬಿದ್ದಂತ ಏಟುಗಳು ನಿನಗೆ ಬೀಳಬೇಕಿತ್ತು ಅಂತ ಬೈದು ಎಲ್ಲರ ಮುಂದೆ ಏಕರಾಜ್ನನ್ನ ಅವಮಾನ ಪಡಿಸ್ತಾನೆ. ಆಮೇಲೆ ಅಪರ್ಣ ಮತ್ತು ಪಾರ್ವತಿ ಇಬ್ಬರು ಕೂಡ ನೀವು ಈ ತರದ ನೀಚ ಕೆಲಸಗಳನ್ನ ಯಾಕೆ ಮಾಡ್ತಾ ಇದ್ದೀರಿ ಅಂತ ಬೈತಾರೆ. ಇದರಿಂದಾಗಿ ಮತ್ತಷ್ಟು ಕೋಪಗೊಂಡಂತ ಏಕರಾಜ್ ಹೆಂಡತಿ ಪಾರ್ವತಿಯನ್ನ ಕೊಲ್ಲೋದಕ್ಕೆ ಹೋಗ್ತಾನೆ, ನನ್ನ ಮನೆಯಲ್ಲಿ ಎತ್ಕೊಂಡು ನನ್ನನ್ನೇ ಬೈತೀರಾ ಅಂತಾನೆ. ಸೊ ಹೀಗಾಗಿ ಹೆಂಡತಿ ಪಾರ್ವತಿ ತನ್ನ ಮಗಳನ್ನ ಕರ್ಕೊಂಡು ಹೊರಟು ಹೋಗ್ತಾಳೆ. ಇನ್ನೊಂದ್ ಕಡೆ ಆತಿಕಾ ತನ್ನ ಗಂಡನ ಮೇಲೆ ಕೋಪಗೊಳ್ತಾ, ನಾನು ಅದಕ್ಕೆ ಇಲ್ಲಿಂದ ಹೊರಟೋಗ್ಬಿಡೋಣ ಅಂತ ಹೇಳಿದ್ದೆ, ಆದ್ರೆ ನನ್ನ ಮಾತುಗಳು ನೀನು ಕೇಳಿಸಲೇ ಇಲ್ಲ ಅಂತಾಳೆ. ನಂತರ ಈಶ್ವರ್ ತನ್ನ ಹೆಂಡತಿಯನ್ನ ಕೂಲ್ ಮಾಡಿ, ಸರಿ ನಾವಿಬ್ರು ಇನ್ನೊಂದ್ ಮನೆಗೆ ಶಿಫ್ಟ್ ಆಗ್ಬಿಡೋಣ ಅಂತ ಹೇಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಮಾರನೇ ದಿನ ಈಶ್ವರ್ ತನ್ನ ಫ್ರೆಂಡ್ ಅನ್ನ ಮೀಟ್ ಮಾಡಿ ಒಂದು ಹೊಸ ಫ್ಲಾಟ್ ಅನ್ನ ಹುಡ್ಕೊಳ್ತಾನೆ. ಆದ್ರೆ ಈ ಕಡೆ ಆತಿಕಾ ಮನೆಯಲ್ಲಿ ಇರ್ಬೇಕಾದ್ರೆ ಕಾಲ್ಜಾರಿ ಕೆಳಕ್ಕೆ ಬಿದ್ದು ಹೋಗ್ತಾಳೆ. ಆದ್ರೆ ಅದೇ ಟೈಮಲ್ಲಿ ಈಶ್ವರ್ ತನ್ನ ಕೆಲಸಗಳೆಲ್ಲವನ್ನು ಕೂಡ ಮುಗಿಸಿಕೊಂಡು ಮನೆ ಕಡೆ ಬರ್ತಾನೆ. ಆದ್ರೆ ಆತ ನೇರವಾಗಿ ಮನೆಯೊಳಕ್ಕೆ ಹೋಗದೆ ಡೈವರ್ಟ್ ಅನ್ನ ತೆಗೆದುಕೊಂಡು ಏಕರಾಜ್ ಮನೆಯೊಳಕ್ಕೆ ಹೋಗಿ ಆತನೊಂದಿಗೆ ಮಾತಾಡತೊಡಗ್ತಾನೆ. ನಾನು ಇಲ್ಲಿವರೆಗೂ ನಡೆದಿದ್ದೆಲ್ಲವನ್ನು ಕೂಡ ಮರೆತು ಹೋಗಿ ಇನ್ನು ಕೆಲವೇ ದಿನಗಳಲ್ಲಿ ಈ ಮನೆಯಿಂದ ಹೊರಟು ಹೋಗ್ತಾ ಇದ್ದೀನಿ, ಹಾಗಂತ ನಾನೇನೆ ನಿಮಗೆ ಭಯಪಟ್ಟು ಹೋಗ್ತಾ ಇಲ್ಲ, ಕೇವಲ ನನ್ನ ಹೆಂಡತಿ ಹೇಳಿದಾಳೆ ಅಂತ ಇಲ್ಲಿಂದ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಇನ್ಮೇಲಿಂದ ನೀವು ಕೂಡ ನನ್ನ ತಂಟೆಗೆ ಬರಬೇಡಿ ಅಂತ ವಾರ್ನಿಂಗ್ ಕೊಟ್ಟಂತೆ ಮಾತಾಡ್ತಾನೆ. ಮೊದಲೇ ಫ್ರಸ್ಟ್ರೇಷನ್ ನೋವಲ್ಲಿದ್ದಂತಹ ಏಕರಾಜ್ ಸಡನ್ ಆಗಿ ರೈಸ್ ಆಗಿ ಹೋಗಿ ಅಲ್ಲೇ ಇದ್ದಂತ ಒಂದು ಬಾಟಲ್ ಅನ್ನ ತೆಗೆದುಕೊಂಡು ಈಶ್ವರ್ನ ತಲೆಗೆ ಬೀಸ್ತಾನೆ. ಸೊ ಆ ಒಂದೇ ಏಟಿಗೆ ಈಶ್ವರ್ ಕೆಳಕ್ಕೆ ಬಿದ್ದು ಪ್ರಜ್ಞೆ ತಪ್ತಾನೆ. ಇನ್ನು ಏಕರಾಜ್ ಈಶ್ವರ್ನ ಕಾಲುಗಳನ್ನ ಇಟ್ಕೊಂಡು ಅವನನ್ನ ಪಕ್ಕಕ್ಕೆ ಎಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವನ ಜೇಬಲ್ಲಿ ಇದ್ದಂತ ಫೋನ್ ರಿಂಗ್ ಆಗುತ್ತೆ. ಆಗ ಏಕರಾಜ್ ಈಶ್ವರ್ನ ಫೋನ್ ಅನ್ನು ತೆಗೆದುಕೊಂಡು ಅದನ್ನ ರಿಸೀವ್ ಮಾಡ್ತಾನೆ. ಆಗ ಫೋನ್ ಅಲ್ಲಿ ಅತಿಕ ಮಾತಾಡ್ತಾ, ನನಗೆ ಪೇನ್ಸ್ ಬರ್ತಾ ಇದೆ, ಸರಿಯಾಗಿ ಉಸಿರಾಡೋದಕ್ಕೂ ಆಗ್ತಾ ಇಲ್ಲ, ಬೇಗ ಮನೆಗೆ ಬಾ ಅಂತ ಹೇಳ್ತಾ ಇರ್ತಾಳೆ. ಸೊ ಅತಿಕಳ ಮಾತುಗಳನ್ನ ಕೇಳಿದಂತಹ ಏಕರಾಜ್ ತಕ್ಷಣ ಏಕರಾಜ್ ಆ ಫೋನ್ ಅನ್ನ ಹೊಡೆದಾಕಿ, ಏನ್ ನಾನು ಈಗೆಲ್ಲ ಮಾಡಿಬಿಟ್ನಲ್ಲ ಅಂತ ತುಂಬಾ ನೊಂದ್ಕೊಳ್ಳ ತೊಡಗ್ತಾನೆ. ನಂತರ ಅವನು ಮೇಲಿನ ಫ್ಲೋರ್ಗೆ ಬಂದು ನೋಡ್ತಾನೆ. ಅಷ್ಟರಲ್ಲಿ ಮನೆಯೊಳಗಿದ್ದಂತ ಆತಿಕ ಕೆಳಕ್ಕೆ ಬಿದ್ದು ನೋವಿನಿಂದ ಒದ್ದಾಡ್ತಾ ಇರ್ತಾಳೆ. ಇನ್ನು ಅವಳನ್ನ ಆ ಸ್ಥಿತಿಯಲ್ಲಿ ನೋಡಿದಂತ ಏಕರಾಜ್ಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಹೀಗಾಗಿ ಅವನು ಅಲ್ಲಿಂದ ವಾಪಸ್ ಆಗ್ತಾನೆ.
ಮತ್ತು ನೋವಿಂದ ಒದ್ದಾಡ್ತಾ ಇದ್ದಂತಹ ಅತಿಕಾ ಕುಸಿದು ಅಲ್ಲೇ ಬಿದ್ದು ಹೋಗ್ತಾಳೆ. ಇನ್ನು ಈ ಕಡೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಂತಹ ಈಶ್ವರ್ ಎಚ್ಚರವಾಗ್ತಾನೆ ಮತ್ತು ಮನೆಯೊಳಕ್ಕೆ ಬಂದಂತ ಏಕರಾಜ್ಞ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆ ಟೈಮಲ್ಲಿ ಇಬ್ಬರ ಮಧ್ಯೆ ದೊಡ್ಡ ಜಗಳವಾಗುತ್ತೆ. ಈಶ್ವರ್ ಏಕರಾಜ್ಞನ ಚೆನ್ನಾಗಿ ಹೊಡೆದು ಆತನಿಗೆ ಪ್ರಜ್ಞೆ ತಪ್ಪುವಂತೆ ಮಾಡ್ತಾನೆ ಮತ್ತು ಅದೇ ಕೋಪದಲ್ಲಿ ಈ ಮುದುಕನನ್ನ ಹೇಗಾದ್ರೂ ಮಾಡಿ ಕುಂದಾಕ್ ಬಿಡ್ಬೇಕು ಅನ್ಕೊಂಡು ಅವರ ಮನೆ ಗ್ಯಾಸ್ ಅನ್ನ ಲೀಕ್ ಮಾಡ್ತಾನೆ. ನಂತರ ಅವನು ಮ್ಯಾಚ್ ಬಾಕ್ಸ್ ಅಂತ ಹುಡುಕಾಡ್ತಾನೆ, ಆದ್ರೆ ಸಿಗೋದಿಲ್ಲ. ಹೀಗಾಗಿ ಅವನು ಏಕರಾಜ್ ಹತ್ರ ಇದ್ದಂತ ಕೀಪ್ಯಾಡ್ ಫೋನ್ ಅನ್ನ ತೆಗೆದುಕೊಂಡು ಹೋಗಿ ಅವರ ಮನೆ ಓವನ್ ಅಲ್ಲಿ ಹಾಕಿ ಓವನ್ ಅನ್ನ ಆನ್ ಮಾಡ್ತಾನೆ. ನಂತರ ಅವನು ಮನೆಗೆ ಬಂದು ನೋಡ್ತಾನೆ, ಆದ್ರೆ ಮನೆಯೊಳಗೆ ಅವನ ಹೆಂಡತಿ ಆತಿಕಾ ಇರೋದಿಲ್ಲ. ಹೀಗಾಗಿ ಈಶ್ವರ್ ರಸ್ತೆಗೆ ಬರ್ತಾನೆ. ಅಲ್ಲಿದ್ದಂತ ಒಬ್ಬ ವ್ಯಕ್ತಿ ಹತ್ರ ಫೋನ್ ಅನ್ನ ತೆಗೆದುಕೊಂಡು ತನ್ನ ಹೆಂಡತಿಗೆ ಕಾಲ್ ಮಾಡ್ತಾನೆ. ಆದ್ರೆ ಆ ಫೋನ್ ಅನ್ನ ಒಬ್ಬ ನರ್ಸ್ ತೆಗೆದುಕೊಳ್ತಾಳೆ. ಫೋನ್ ಅನ್ನ ರಿಸೀವ್ ಮಾಡಿದಂತ ನರ್ಸ್ ಹೇಳ್ತಾಳೆ, ಆತಿಕಾ ಅವರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ. ಇದರಿಂದಾಗಿ ಗಾಬರಿ ಆದಂತಹ ಈಶ್ವರ್ ಏನಾಯ್ತು ಅವಳಿಗೆ ಅಂತ ಕೇಳ್ತಾನೆ. ಅದಕ್ಕೆ ನರ್ಸ್, ಏನಾಯ್ತಾ, ಅವ್ರಿಗೊಂದು ಮುದ್ದಾದ ಮಗುವಾಗಿದೆ ಅಂತಾಳೆ, ಮತ್ತು ನೀವ್ಯಾರು ಅಂತ ಕೇಳ್ತಾಳೆ. ಅದಕ್ಕೆ ಈಶ್ವರ್, ನಾನು ಅವಳ ಹಸ್ಬೆಂಡ್ ಅಂತಾನೆ. ಅದಕ್ಕೆ ಆ ನರ್ಸ್, ಹಸ್ಬೆಂಡಾ, ಏನ್ ಸರ್ ಇಷ್ಟೊಂದು ಕೇರ್ಲೆಸ್ ಆಗಿದ್ದೀರಾ, ಹೋಗ್ಲಿ ಯಾಕೆ ಏನು ಅಡ್ಮಿಟ್ ಮಾಡಿದವರು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತಾಳೆ. ಅದಕ್ಕೆ ಈಶ್ವರ್ ಕೇಳ್ತಾನೆ, ಯಾರು ಅವಳನ್ನ ಅಡ್ಮಿಟ್ ಮಾಡಿದ್ದು ಅಂತ. ಅದಕ್ಕೆ ಆ ನರ್ಸ್, ಅವ್ರ ಫಾದರು ಅಂತಾಳೆ. ಅದಕ್ಕೆ ಈಶ್ವರ್, ಏನೋ ಅವ್ರ ಫಾದರ ಅಂತಾನೆ. ಆಗ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಬರುತ್ತೆ. ಆತಿಕಾ ಕೆಳಗೆ ಬಿದ್ದು ಎರಿಗೆ ನೋವಿನಿಂದ ಒದ್ದಾಡ್ತಾ ಇರ್ಬೇಕಾದ್ರೆ ಏಕರಾಜ್ ಅಲ್ಲಿಗೆ ಬಂದಿರ್ತಾರೆ ಮತ್ತು ಏನೋ ಆಲೋಚನೆ ಮಾಡಿ ಅವರು ವಾಪಸ್ ಹೋಗ್ತಾರೆ. ಆದ್ರೂ ಆದ್ರೆ ಮತ್ತೆ ವಾಪಸ್ ಬಂದು ಆಕೆಯನ್ನು ತನ್ನ ಕಾರಲ್ಲಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿರ್ತಾರೆ. ಆಗ ಹಾಸ್ಪಿಟಲ್ ನಲ್ಲಿ ಆತಿಕಾಳನ್ನ ಚೆಕ್ ಮಾಡಿದಂತಹ ಡಾಕ್ಟರ್ಸ್, ಆಕೆ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ, ಆಕೆಗೆ ಆಪರೇಷನ್ ಅನ್ನ ಮಾಡಬೇಕು, ಹಾಗಾಗಿ ನೀವು ಆ ಪೇಷಂಟ್ಗೆ ಏನಾಗ್ತೀರಿ ಅಂತ ಕೇಳಿದಾಗ ಅದಕ್ಕೆ ಏಕರಾಜ್, ನಾನು ಅವರ ಫಾದರ್ ಅಂತ ಹೇಳಿರ್ತಾನೆ. ನಂತರ ಆತ ಮನೆಗೆ ವಾಪಸ್ ಬಂದಿರ್ತಾನೆ. ಅಷ್ಟರಲ್ಲಿ ಪ್ರಜ್ಞೆಯಿಂದ ಎಚ್ಚೆತ್ಕೊಂಡಿದ್ದಂತಹ ಈಶ್ವರ್ ಆತನ ಮೇಲೆ ಅಟ್ಯಾಕ್ ಮಾಡಿರ್ತಾನೆ. ಸೊ ಇದರಿಂದಾಗಿ ತಕ್ಷಣ ಶಾಕ್ ಆದಂತ ಈಶ್ವರ್ ಮನೆ ಕಡೆ ವಾಪಸ್ ಓಡತೊಡಗ್ತಾನೆ. ಇನ್ನು ಮನೆಯೊಳಗೆ ಗ್ಯಾಸ್ ಎಲ್ಲವೂ ಕೂಡ ತುಂಬಿಕೊಂಡಿರುತ್ತೆ, ಓವನ್ ಹೀಟ್ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ಆ ಟೈಮಲ್ಲಿ ಈಶ್ವರ್ ಆ ಬಾಗ್ಲನ್ನ ಹೊಡೆದು ಏಕರಾಜ್ ಅವರನ್ನ ಸೇವ್ ಮಾಡ್ಬೇಕು ಅನ್ಕೊಳ್ತಾನೆ. ಆದ್ರೆ ಆ ಬಾಗ್ಲು ಓಪನ್ ಆಗೋದಿಲ್ಲ. ಹೀಗಾಗಿ ಏನ್ ಮಾಡೋದು ಏನೋ ಅಂತ ಕುಸಿದು ಕೆಳಕ್ಕೆ ಕೂತ್ಕೋತಾನೆ. ಅಂಡ್ ತಕ್ಷಣ ಅವನಿಗೆ ಒಂದು ಐಡಿಯಾ ಉಳಿಯುತ್ತೆ. ತಕ್ಷಣ ಹೋಗಿ ಆ ಕರೆಂಟ್ ಸಪ್ಲೈ ಆಗ್ತಾ ಇರುವಂತ ಮೇನ್ ಸ್ವಿಚ್ ಅನ್ನು ಆಫ್ ಮಾಡಿರ್ತಾನೆ. ಸೀನ್ ಕಟ್ ಮಾಡಿದ್ರೆ ಈಶ್ವರ್ ಮತ್ತು ಆತಿಕಾ ಇಬ್ಬರು ಕೂಡ ತಮಗೆ ಹುಟ್ಟಿದಂತ ಮುದ್ದಾದ ಮಗುವನ್ನು ನೋಡಿ ಖುಷಿ ಆಗ್ತಾ ಇರ್ತಾರೆ. ಇನ್ನು ಏಕರಾಜ್ ಕೂಡ ಅದೇ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ. ಹಾಗೇನೆ ಏಕರಾಜ್ ನ ಹೆಂಡತಿ ಮತ್ತು ಮಗಳು ಕೂಡ ಆತನ ಹತ್ರಕ್ಕೆ ವಾಪಸ್ ಬಂದಿರ್ತಾರೆ. ಆಗ ಈಶ್ವರ್ ಏಕರಾಜ್ ಹತ್ರಕ್ಕೆ ಬಂದು, ಸರ್ ನನ್ನ ಕ್ಷಮಿಸ್ಬಿಡಿ, ಈ ತರ ಎಲ್ಲ ನಡೀದೆ, ನಾನೇ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ರೆ ಸರಿ ಹೋಗ್ತಾ ಇತ್ತು, ಆದ್ರೆ ನನ್ನ ಈಗ ಒಪ್ಕೊಳ್ಳಿಲ್ಲ, ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ ಅಂತಾನೆ. ಇನ್ನು ಆ ಟೈಮಲ್ಲಿ ಏಕರಾಜ್ ನ ಹೆಂಡತಿ ಈಶ್ವರ್ ನನ್ನ ಬೈತಾ, ಮತ್ತೆ ನೀನ್ ಇಲ್ಲಿಗ್ಯಾಕ್ ಬರೋದಕ್ಕೋದೆ, ಮತ್ತೆ ನೀ ಇಬ್ರು ಜಗಳ ಆಡೋದಕ್ಕ, ದಯವಿಟ್ಟು ನಿನ್ ಕೈ ಮುಗಿತೀನಿ, ಇಲ್ಲಿಂದ ಹೊರಟೋಗ್ಬಿಡು. ಅವರನ್ನ ಇಷ್ಟು ದಾರುಣವಾಗಿ ಹೊಡೆದಿದ್ಯಲ್ವಾ, ನಿನಗೇನು ಅನಿಸ್ಲೇ ಇಲ್ವಾ, ನಿನಗೆಷ್ಟೇ ಕೋಪ ಇದ್ರು ಕೂಡ ಅವರ ವಯಸ್ಸು ನೆನಪಿಗೆ ಬರಲಿಲ್ವಾ, ಅವರ ಮೇಲಿನ ಕೋಪವನ್ನ ಕಂಟ್ರೋಲ್ ಮಾಡೋದಕ್ಕಾಗ್ಲಿಲ್ವಾ ಅಂತಾಳೆ. ಅದಕ್ಕೆ ಏಕರಾಜ್ ತನ್ನ ಹೆಂಡತಿಯನ್ನ ತಡೀತಾ, ಪಾರ್ವತಿ ಆತನಿಗೆ 28 ವರ್ಷ ಇರ್ಬೋದ, ನನಗೆ ಹತ್ತತ್ರ 60 ಆಗ್ತಾ ಇದೆ, ಆದ್ರೆ ನಾನೇ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕು ಅನ್ನುವಂತಹ ಜ್ಞಾನ ಇರಲಿಲ್ಲ. ಒಂದ್ ವೇಳೆ ಇದ್ದಿದ್ರೆ ನಾ ವಿಸ್ತಿಗೆ ಬರ್ತಾ ಇರಲಿಲ್ಲ, ನಾನೇ ತುಂಬಾ ಚೀಪ್ ಆಗಿ ಬಿಹೇವ್ ಮಾಡ್ಬಿಟ್ಟೆ, ಆಫ್ಟರ್ ಆಲ್ ಜಸ್ಟ್ ಪಾರ್ಕಿಂಗ್ ಅಲ್ವಾ, ನಾನೇ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ರೆ ಸರಿ ಹೋಗ್ತಾ ಇತ್ತು, ಹಾಗಾಗಿ ಈಗ ಬಿದ್ದು ನಾನು ಈ ತರ ಎಲ್ಲ ಮಾಡ್ದೆ ಅಂತ ಹೇಳಿ ಈಶ್ವರನನ್ನ ಸಾರಿ ಕೇಳ್ತಾನೆ. ಆಗ ಇಬ್ಬರು ಕೂಡ ಎಮೋಷನಲ್ ಆಗ್ತಾರೆ. ಆ ಟೈಮಲ್ಲಿ ಈಶ್ವರ್, ಸರ್ ನನ್ನ ಹೆಂಡತಿಗೆ ಹೆಲ್ಪ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಆ ಬಿಲ್ಡಿಂಗ್ ನ ಎರಡೂ ಫ್ಯಾಮಿಲಿಗಳು ಕೂಡ ಖಾಲಿ ಮಾಡ್ಕೊಂಡು ಬೇರೆ ಬೇರೆ ಕಡೆ ಹೊರಟು ಹೋಗ್ತಾರೆ. ಮತ್ತೆ ಬ್ರೋಕರ್ ಆ ಮನೆಯನ್ನ ತೋರಿಸೋದಕ್ಕೆ ಬಾಡಿಗೆಯವರನ್ನ ಕರ್ಕೊಂಡು ಬಂದಿರ್ತಾನೆ. ಸೊ ಫೈನಲಿ ಮನುಷ್ಯನಲ್ಲಿ ಈಗೋಗಿಂತ ಹ್ಯುಮ್ಯಾನಿಟಿ ಮುಖ್ಯ ಅನ್ನೋದನ್ನ ಹೇಳ್ತಾ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.